ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ಧಾರ್ಥ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಯಸ್, ಕರೆಂಟ್ ಅಫೇರ್ಸ್ಗೆ ಸ್ವಾಗತ. ನಾನು ಚೈತ್ರ ಕುಂದಾಪುರ. ಬಹಳಷ್ಟು ದಿನಗಳಿಂದ ಒಂದು ಚರ್ಚೆ ನಡೀತಾನೆ ಇತ್ತು, ಆದರೆ ಇದೀಗ ಎಲ್ಲ ಚರ್ಚೆಗಳು ಬದಿಗೊತ್ತಿ 2018 ನಡೀಲಿರುವಂತಹ ಚುನಾವಣೆಗೆ ಎಲ್ಲ ರಾಜಕೀಯ ಪಕ್ಷಗಳು ಸಜ್ಜಾಗ್ತಾ ಇವೆ ಅನ್ನುವಂತಹದ್ದು ಬಹುತೇಕ ಖಚಿತವಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಆಯಾಯ ರಾಜಕಾರಣಿಗಳು ಆಯಾರಾಮ್ ಗಯಾರಾಮ್ ಅನ್ನುವಂತಹ ಸೂತ್ರವನ್ನು ಮತ್ತೆ ನೆಚ್ಚಿಕೊಂಡಿವ್ಯಾ ಅನ್ನುವ ಅನುಮಾನ ಕೂಡ ಕಾಣ್ತಾ ಇದೆ. ಈ ನಿಟ್ಟಿನಲ್ಲಿ ಕಾಂಗ್ರೆಸ್ನಿಂದ ಬಿಜೆಪಿಗೆ, ಬಿಜೆಪಿಯಿಂದ ಜೆಡಿಎಸ್ಗೆ, ಜೆಡಿಎಸ್ನಿಂದ ಮತ್ತೆ ಕಾಂಗ್ರೆಸ್ಗೆ, ಈ ರೀತಿಯ ಪಕ್ಷಾಂತರದ ಏನು ಪರ್ವ ಅನ್ನುವಂಥದ್ದು ಮತ್ತೆ ಪ್ರಾರಂಭವಾಗಿದೆ. ಈ ನಿಟ್ಟಿನಲ್ಲಿ ಯಾವ್ಯಾವ ರಾಜಕೀಯ ಪಕ್ಷಗಳ ಲೆಕ್ಕಾಚಾರ ಎಷ್ಟೆಷ್ಟಿದೆ, ಯಾವ ಲೆಕ್ಕಾಚಾರಗಳು ಸಕ್ಸಸ್ ಆಗುತ್ತೆ, ಯಾವ ರಾಜಕೀಯ ಪಕ್ಷಾಂತರದಲ್ಲಿ ತನ್ನನ್ನು ಸೆಳೆಯೋದ್ರಲ್ಲಿ, ತನ್ನ ಏನು ಅಭ್ಯರ್ಥಿಗಳನ್ನು, ರಾಜಕಾರಣಿಗಳನ್ನು ಸೆಳೆಯೋದ್ರಲ್ಲಿ ಸಕ್ಸಸ್ ಆಗಿದೆ, ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋಣ ಪಕ್ಷಾಂತರ ಪರ್ವ ವಿಶೇಷ ಕಾರ್ಯಕ್ರಮದಲ್ಲಿ. ಎಸ್, ನಮ್ಮ ಜೊತೆ ಕಾಂಗ್ರೆಸ್ನಿಂದ ಜನಾರ್ದನ್ ಭಂಡಾರ್ಕರ್ ಅವರಿದ್ದಾರೆ, ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಜನಾರ್ದನ್ ಭಂಡಾರ್ಕರ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಜೊತೆಗೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಭಾಜಪದ ಕೊಯ್ಲಾಡಿ ಸುರೇಶ್ ನಾಯಕ್ ಅವರಿದ್ದಾರೆ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಿಮಗೆ. ಎಸ್, ಜನಾರ್ದನ್ ಭಂಡಾರ್ಕರ್ ಅವರ, ಎಲ್ಲ ಒಂದು ಕಡೆ ಕಾಂಗ್ರೆಸ್ ಏನು ವೀಕ್ ಆಗ್ತಾ ಇದೆಯಾ, ನಿಮಗೆ ಭಯ ಆಗ್ತಾ ಇಲ್ವಾ ಅಂತ, ಎಲ್ಲ ಕಡೆ ಕಾಂಗ್ರೆಸ್ನ ಹಿರಿತಲೆಗಳೆಲ್ಲ ಬಿಜೆಪಿ ಸೇರ್ಪಡೆ ಆಗ್ತಾ ಇದೆ, ಭಯ ಆಗ್ತಾ ಇಲ್ವಾ ಕಾಂಗ್ರೆಸ್ಸಿಗರಿಗೆ ಅಂತ? ಏಕೆ ಭಯ ಆಗ್ಬೇಕಂತ ನಾನು ಕೇಳ್ತೇನೆ. ಕಾಂಗ್ರೆಸ್ಸು ಕೆಳಗೆ ಬಂದರೂ ಕೂಡ ಮತ್ತೆ ಗಿನಿಕ್ಸ್ ಹಕ್ಕಿಯಂತೆ ಮೇಲೆ ಬರಲಿಕ್ಕೆ ಕಾಂಗ್ರೆಸ್ಸಿಗೆ ಗೊತ್ತಿದೆ. ಹಿಂದೆ ಕೂಡ ಇಂದಿರಾ ಗಾಂಧಿ ಇರ್ಬೋದು, ಇಂದಿರಾ ಗಾಂಧಿ ಸೋತಿದ್ರು, ಅದ ನಂತರ ಕೂಡ ಪುನಃ ವಿಜಯಿಯಾಗಿ ಮತ್ತೆ ಅಧಿಕಾರ ಪಡೆದುಕೊಂಡು, ಇದೆಲ್ಲ ಸಾಮಾನ್ಯ. ಇದು ಸೋಲು ಗೆಲುವು ರಾಜಕೀಯ ಪಕ್ಷಗಳಿಗೆ ಸಾಮಾನ್ಯ. ಅದು ಎದೆಗುಂದದೆ ಪಕ್ಷ ಸಂಘಟನೆ ಮಾಡಿಕೊಂಡು ಜನರ ನಾಯಕರುಗಳೇ ಇಲ್ಲ, ಕಟ್ಟಿದ ನಾಯಕರುಗಳೇ ಪಕ್ಷ ಬಿಡ್ತಾ ಇದ್ದಾರೆ. ನಾಯಕರುಗಳು ಬರ್ತಾರೆ? ಯಾಕಿಲ್ಲ, ಖಂಡಿತ ಇದ್ದಾರೆ. ಅದು ತಪ್ಪು ಗ್ರಹಿಕೆ ನಿಮ್ಮದು. ನಾಯಕರುಗಳು ಈಗ ಬಿಜೆಪಿ ಸೇರ್ಪಡೆ ಅಂತ ಒಲವು ತೋರಿಸ್ತಾ ಇದ್ದಾರೆ, ಬೆನ್ನಿಂದ ಬೆನ್ನೆ. ಈಗ ಎಸ್ ಎಂ ಕೃಷ್ಣ ಅವರು ಕೂಡ ಬಿಜೆಪಿ ಸೇರ್ಪಡೆ ಆಗೋದು ಖಚಿತ ಆಯ್ತು. ಈ ನಿಟ್ಟಿನಲ್ಲಿ ಬೆನ್ನಿಂದ ಬೆನ್ನೆ ಕಾಂಗ್ರೆಸ್ನಿಂದ ಎಲ್ಲರೂ ಬಿಜೆಪಿ ಸೇರ್ಪಡೆ ಆಗ್ತಾ ಇದ್ದಾರೆ ಅನ್ನುವಂಥದ್ದಂತೂ ಬಹಳ ಸ್ಪಷ್ಟವಾಗಿ ಜನರ ಕಣ್ಣಿಗೆ ಕಾಣ್ತಾ ಇದೆ. ಅಲ್ಲ, ಕೆಲವರಿಗೆ ಎಲ್ಲ ಸ್ಥಾನಮಾನಗಳು ತನಗೇ ಬೇಕು ಎಂಬ ಒಂದು ಭಾವನೆ ಇರ್ತದೆ. ಈಗ ಪ್ರಾಯ ಆದರೂ ಕೂಡ 80 ಮಿಕ್ಕಿದ್ರೂ ಕೂಡ ಕೊನೆಯ ಗಳಿಗೆಯಲ್ಲಿ ಕೂಡ ಅಧಿಕಾರದ ಒಂದು ರುಚಿ ನೋಡಬೇಕು ಎಂಬ ಆಸೆ ಯಾಕೆ ಅಂತ ಗೊತ್ತಾಗುದಿಲ್ಲ. ಅಲ್ಲ, ಅದು ಅದಕ್ಕೆ ಬೆಲೆ ಇಲ್ಲ ಅಂತ ಹೇಳಿಕೆ ಆಗುದಿಲ್ಲ, ಅದು ತಪ್ಪು ಗ್ರಹಿಕೆ. ಅವರೇ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ಸಿಗರು ನಮ್ಮ ಮೂಲೆ ಗುಂಪು ಮಾಡ್ತಾ ಇದ್ದಾರೆ. ಈಗ ಅವರೇ ಒಂದು 2-3 ಏನು ಸಭೆಗಳಲ್ಲಿ ತಪ್ಪು ವಿಚಾರಗಳನ್ನು ಮಾಡಿ ಪ್ರಾಯದ ಒಂದು ಇದನ್ನು ತೋರಿಸ್ಕೊಂಡಿದ್ದಾರೆ. ಅವರ ಸೇವೆ ಬಗ್ಗೆ, ಅವ್ರು ಮಾಡಿದ ಕೆಲಸದ ಬಗ್ಗೆ ನಮ್ಗೆ ಖಂಡಿತ ಅಪಾರ ಗೌರವ ಮನ್ನಣೆ ಈಗಲೂ ಇದೆ. ಆ ಬಗ್ಗೆ ಅವರೇ ಚಿಂತನೆ ಮಾಡಬೇಕಾಗುತ್ತೆ. ಕೊಯ್ಲಾಡಿ ಸುರೇಶ್ ನಾಯಕ್ ಅವರೇ, ಬಿಜೆಪಿಯಲ್ಲೆಲ್ಲ ನಾಯಕರುಗಳು ಖಾಲಿಯಾಗಿದ್ದಾರೆ ಅಂತ ಅನ್ಸುತ್ತೆ, ಅದಕ್ಕೆ ನೀವು ಕಾಂಗ್ರೆಸ್ನಿಂದ ಎಲ್ಲ ಸೆಳಿತಾ ಇದ್ದಾರಾ ಹೇಗೆ? ಇಲ್ಲೂ ಒಂದು ಕಾರಣ ಇದೆ. ಒಬ್ಬ ಮನುಷ್ಯ ಒಂದು ಮನೆ ಬಿಡಬೇಕಾದ್ರೆ 2-3 ಕಾರಣ. ಒಂದು, ನಾನು ಇರುವ ಮನೆಗಿಂತ ಇನ್ನೊಂದು ಮನೆ ಚೆನ್ನಾಗಿರುವಂಥದ್ದು, ಇಲ್ಲ ನಾನಿರುವ ಮನೆ ಸರಿ ಇಲ್ಲ, ನಾನಿರುವ ಮನೆ ಸರಿ ಇದೆ, ಮನೆಯಲ್ಲಿರುವ ಜನರು ಸರಿ ಇಲ್ಲ. ಈ 3 ಕಾರಣಕ್ಕೆ ಜನ ಮನೆ ಬಿಡ್ತಾರೆ, ಹಾಗೆ ಪಕ್ಷ ಬಿಡ್ತಾರೆ. ಪಕ್ಷ ಬಿಡಲಿಕ್ಕೂ ಇದು 3 ಕಾರಣ. ನಾನು ಹೇಳೋದು, ಇವತ್ತು ಕಾಂಗ್ರೆಸ್ ದೇಶದಲ್ಲಿ ಯಾವ ಪರಿಸ್ಥಿತಿ ಇದೆ ಅಂತ ಎಲ್ರಿಗೂ ಗೊತ್ತಿದೆ. ಎಸ್ ಎಂ ಕೃಷ್ಣ ತನಗೆ ಕಾಂಗ್ರೆಸ್ ಅಧಿಕಾರ ಕೊಡಲಿಲ್ಲ ಅಂತ ಬಿಡ್ತಾ ಇಲ್ಲ. ಇದು ಭಾಳ ಜನಾರ್ದನ್ ಭಂಡಾರ್ಕರ್ ಅವರು ಹೇಳಿ ಭಾಳ ಸೂಕ್ಷ್ಮವಾಗಿ ಹೇಳಿದ್ದಾರೆ. ಕಾಂಗ್ರೆಸ್ಸಲ್ಲಿ ಹಿರಿಯರಿಗೆ ಗೌರವ ಸಿಗ್ತಾ ಇಲ್ಲ, ಈ ಕಾರಣಕ್ಕೆ ನಾನು ಬಿಡ್ತಾ ಇದ್ದೇನೆ. ನಾನು ಬಿಟ್ಟರೆ ನನಗೆ ಕಾಂಗ್ರೆಸ್ ಏನೂ ಕೊಡಲಿಲ್ಲ ಅಂತ ಅವ್ರು ಬಿಡ್ತಾ ಇಲ್ಲ, ನನಗೆ ಗೌರವ ಕೊಡ್ತಾ ಇಲ್ಲ, ನನಗೆ ಅಧಿಕಾರ ಬೇಡ, ನನಗೆ ಗೌರವ ಕೊಡ್ತಾ ಇಲ್ಲ ಅಂತೇಳಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಇದು ಇವತ್ತು ಕಾಂಗ್ರೆಸ್ನಲ್ಲಿ ಇವರಿಗೆ ಗೊತ್ತಿರಬೇಕು. ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಇಲ್ಲ, ಕರ್ನಾಟಕದಲ್ಲಿ ಜನತಾದಳದ ಒಂದು ಭಾಗ ಕಾಂಗ್ರೆಸ್ನೊಟ್ಟಿಗೆ ಸೇರಿ ಸರ್ಕಾರ ಮಾಡ್ತಾ ಇದೆ. ಅಲ್ಲ, ಕರ್ನಾಟಕದಲ್ಲಿ ಬಿಜೆಪಿ ಕೂಡ ವಿರೋಧ ಪಕ್ಷವಾಗಿ ಜೀವಂತವಾಗಿಲ್ಲ ಅನ್ನೋದು ಜನರಿಗೆ ಕೂಡ ಬಹುತೇಕ ಕನ್ಫರ್ಮ್ ಆಗಿದೆ ಅಂತ. ಯಾಕೆ ವಿರೋಧ ಪಕ್ಷವಾಗಿ ಬಿಜೆಪಿ ಯಾವ ರೀತಿಯ ಕೆಲಸ ಮಾಡಿ, ವಿರೋಧ ಪಕ್ಷವಾಗಿ ಭಾರತೀಯ ಜನತಾ ಪಾರ್ಟಿ ಗಟ್ಟಿ ಇಲ್ಲದಿದ್ರೆ ಎಲ್ಲರೂ ಭಾರತೀಯ ಜನತಾ ಪಾರ್ಟಿ ಯಾಕೆ ಸೇರ್ತಾರೆ?
ಅಂದ್ರೆ ಅದೇ ಬಿಜೆಪಿಗಳಲ್ಲಿ ಬಿಜೆಪಿಯಲ್ಲಿ ಒಳಗಡೆ ಇರುವಂತಹ ನಾಯಕರುಗಳೆಲ್ಲ ಖಾಲಿಯಾಗಿದೆ. ಒಂದು ಪಕ್ಷಕ್ಕೆ ಸೇರ್ಪಡೆ ಆಗ್ಬೇಕಾದ್ರೆ ಆ ಪಕ್ಷ ಗಟ್ಟಿದ್ರೆ ಮಾತ್ರ ಸೇರ್ತಾರೆ, ಒಂದು ಪಕ್ಷ ಬಿಡಬೇಕಾದ್ರೆ ಆ ಪಕ್ಷ ವೀಕ್ ಆದಾಗ ಮಾತ್ರ ಬಿಡ್ತಾರೆ. ಬಿಜೆಪಿಯಿಂದ ಯಾರು ಬಿಟ್ಟ ಇಲ್ಲ, ಬಿಜೆಪಿಯಿಂದ ಬೇರೆ ಪಕ್ಷಕ್ಕೆ ಪಕ್ಷಾಂತರ ಆಗ್ಲೇ ಇಲ್ವಾ ಹೇಳಿ? ಈ ಚುನಾವಣೆಗೆ ಬರ್ತಾ ಇದೆ ತೋರಿಸಿ ಅಂತ ಯಾರು ಚುನಾವಣೆಯ ಅಂಶಕ್ಕೆ ಮಾತ್ರ ನೋಡಿ. ಈ ಚುನಾವಣೆ ಮುಂದಿನ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ರಾಜ್ಯದಲ್ಲಿ ಒಳ್ಳೆಯ ಭವಿಷ್ಯ ಇದೆ ಅಂತೇಳಿ ಒಂದಷ್ಟು ಜನಮಾನಸದಲ್ಲಿ ಇದೆ. ಕೆಲವು ರಾಜಕಾರಣಿಗಳು ಅವರವರ ರಾಜಕೀಯ ಭವಿಷ್ಯಕ್ಕೆ ಬೇರೆ ಬೇರೆ ಪಕ್ಷಾಂತರ ಮಾಡಿರ್ಬೋದಲ್ಲ ಹೇಳೋದಿಲ್ಲ ನಾನು. ಆದರೆ ಇವತ್ತು ರಾಜ್ಯದಲ್ಲಿ ಏನಾಗಿದೆ, ಇವತ್ತು ರಾಜ್ಯದಲ್ಲಿ ಕಳೆದ 3.5 ವರ್ಷದ ಅವಧಿಯಲ್ಲಿ ಕಾಂಗ್ರೆಸ್ನ ಹಗರಣಗಳು, ದಿನನಿತ್ಯ ತಪ್ಪದ ಹಗರಣಗಳು, ಇದರಿಂದ ಒಂದಷ್ಟು ಜನಮಾನಸದಲ್ಲಿ ಕಾಂಗ್ರೆಸ್ ಮೂಲೆಗೆ ಹೋಗುವ ಪರಿಸ್ಥಿತಿ. ಬಹುತೇಕ ಸಂದರ್ಭಗಳಲ್ಲಿ ಹೀಗೆ ನೀವು ಯೋಚನೆ ಮಾಡೋದಾದ್ರೆ ಬಿಜೆಪಿಯಲ್ಲಿ ಈಗ ನೀವು ಬೇರೆ ಕಡೆಯಿಂದ ಬಂದವರಿಗೆ ಅವರು ಭವಿಷ್ಯವನ್ನು ಅವ್ರು ಕಂಡುಕೊಳ್ಳೋದಕ್ಕೋಸ್ಕರ ಬಿಜೆಪಿಗೆ ಬರ್ತಾ ಇದ್ದಾರೆ ಅಂತ ಯೋಚನೆ ಮಾಡೋದಾದ್ರೆ ಬಿಜೆಪಿಯಲ್ಲಿ ಇರೋರ ಗತಿ ಏನು? ಹಾಗಾದ್ರೆ ನೋಡಿ, ಬಿಜೆಪಿಯಲ್ಲಿ ಇರೋರ ಗತಿ ಅಂದ್ರೆ ಬಿಜೆಪಿ ಇವತ್ತು ಅತಿ ದೊಡ್ಡ ಪಕ್ಷ. ಏನು ಅದರಲ್ಲಿ ಬಂದವರಿಗೆಲ್ಲರೂ ನಾವು ಅಧಿಕಾರ ಕೊಡ್ತೇವೆ ಅಥವಾ ಬಂದವರೆಲ್ಲರೂ ಜನಪ್ರತಿನಿಧಿ ಮಾಡ್ತೇವೆ ಎಲ್ಲೂ ಹೇಳಿಲ್ಲ, ಎಲ್ಲರೂ ಕಂಡೀಷನ್ ಹಾಕದೇ ಸೇರ್ಕೊಂಡಿದ್ದಾರೆ. ಇವತ್ತು ನಾನು 5 ಗಂಟೆಗೆ ಉಡುಪಿಯಲ್ಲಿ ಜಯಪ್ರಕಾಶ್ ಯಡಿಯೂರ ಮಾತ್ರ ನಮ್ಮ ಪದಾಧಿಕಾರಿ ಅಂತ ಮಾತಾಡಿದರು. ಅವರು ಇವತ್ತು ಏನು ಹೇಳಿದರು, ನನಗೆ ಪಕ್ಷದಲ್ಲಿ ಗೌರವ ಸಿಕ್ಕಿದ್ರೆ ಸಾಕು, ನಾನು ಸ್ಥಾನಮಾನಕ್ಕಾಗಿ ಬರ್ತಾ ಇಲ್ಲ, ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಮೊನ್ನೆ ನಾನು ಮಂಗಳೂರಿನ ಒಂದು ಟಿವಿಯಲ್ಲಿ ಕೂಡ ಹೇಳಿದೆ, ಆ ಟಿವಿಯಲ್ಲಿ ಹೇಳಿದರು ಜಯಪ್ರಕಾಶ್ ಯಡಿಯೂರು ಬೈಂದೂರು ನಿಲ್ತಾರಂತೆ, ಜಯಪ್ರಕಾಶ್ ಯಡಿಯೂರು ಎಂ ಪಿ ಅಂತೆ. ಸ್ಪಷ್ಟವಾಗಿ ನಾನು ಅದನ್ನು ನಿರಾಕರಣೆ ಮಾಡಿದ್ದೇನೆ. ಇವತ್ತು ಜಯಪ್ರಕಾಶ್ ಯಡಿಯೂರು ನಮ್ಮೆಲ್ಲ ಕಾರ್ಯಕರ್ತರ ಮಧ್ಯೆ ಕೂತ್ಕೊಂಡು ಕ್ಲಿಯರ್ ಮಾಡಿದರು, ನಾನು ಯಾವುದೇ ಕಂಡೀಷನ್ ಹಾಕಿ ಅಥವಾ ಯಾವುದೇ ಹುದ್ದೆಗಾಗಿ ಬರ್ತಾ ಇಲ್ಲ, ನನಗೆ ನೀವು ಗೌರವದಿಂದ ನೋಡ್ಕೊಳ್ಳಿ ಸಾಕು ಅಂತೇಳಿ. ಹಾಗಾದ್ರೆ ಬೇರೆ ಪಕ್ಷದಿಂದ ಬರುವವರಿಗೆ ಬಿಜೆಪಿಯಲ್ಲಿ ಅಂತ ದೊಡ್ಡ ಟಿಕೆಟ್ ಕೊಡುವ ಆಕಾಂಕ್ಷೆಗಳನ್ನು ಯಾವುದನ್ನು ಇವತ್ತಿನ ಕಂಡೀಷನ್ ಅಲ್ಲಿ ನಾನು ಹೇಳ್ಕೇಳಿ, ಜಯಪ್ರಕಾಶ್ ಯಡಿಯೂರು ಸೇರ್ತಾರೆ, ಎಸ್ ಎಂ ಕೃಷ್ಣ ಅವರು ಸೇರ್ತಾರೆ, ಬಂಗಾರಪ್ಪರ ಮಗ ಕುಮಾರ್ ಬಂಗಾರಪ್ಪ ಅವರು ಸೇರ್ತಾರೆ, ಮತ್ತೆ ಮೊನ್ನೆ ಇವರು ನಮ್ಮ ದಿನಕರ್ ಶೆಟ್ಟಿ ಅವರು ಸೇರಿದ್ರು. ಮೊನ್ನೆ ಮಧು ಬಂಗಾರಪ್ಪ ಅವರು ಒಂದು ಹೇಳಿಕೆ ಕೂಡ ಕೊಟ್ಟು ಮುಗಿಸ್ತೇನೆ. ಇವರೆಲ್ಲ ಸೇರಿದ ಕೂಡಲೇ ನಾವು ಯಾವುದೇ ಅವರಿಗೆ ಆಸೆ ಆಕಾಂಕ್ಷೆ ಅಥವಾ ಸ್ಥಾನಮಾನದ ಇದು ತೋರಿಸಿಲ್ಲ. ಆದರೆ ನಾಳೆ ರಾಜಕಾರಣದಲ್ಲಿ ಏನೂ ಆಗ್ಬೋದು, ನಾಳೆ ರಾಜಕಾರಣದಲ್ಲಿ ಏನೂ ಆಗ್ಬೋದು, ನಿಮಗೂ ನಂಬಿಕೆ ಇಲ್ಲ? ಆಗಲ್ಲ, ನಾನು ಹೇಳಿಕೇಳಿ ಹಾಗಲ್ಲ ನೋಡಿ. ಇವತ್ತು ಅವರು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆದ ನಂತರ ಅವರನ್ನು ಪಕ್ಷದಲ್ಲಿ ಯಾವ ರೀತಿ ಅವರು ತೊಡಗಿಸ್ಕೊಳ್ತಾರೆ, ಅವರನ್ನು ಪಕ್ಷದಲ್ಲಿ ಅವರು ಪಕ್ಷದೊಟ್ಟಿಗೆ ಹೇಗೆ ಹೊಂದ್ಕೊಳ್ತಾರೆ ಮತ್ತು ಪಕ್ಷದೊಟ್ಟಿಗೆ ಅವರು ಹೇಗೆ ಕೆಲಸ ಮಾಡ್ತಾರೆ, ಇದಕ್ಕೆ ನಮ್ಮ ಹತ್ರ ಸೇರ್ಕೊಂಡ ನಂತರ ನಾವು ನೀವು ಬಿ ಜೆ ಪಿಯಿಂದ ಇದು ಕಾಂಗ್ರೆಸ್ಸಿಂದ ಬಂದವರು ಅಥವಾ ಜನತಾದಳದಿಂದ ಬಂದವರು ಸೇರುವವರಿಗೆ ಮಾತ್ರ ನಮ್ಮ ಕಂಡೀಷನ್, ನಮ್ಮ ಸಿದ್ಧಾಂತ ಒಪ್ಪಿ ಬಂದ ನಂತರ ನಾವು ಅವರನ್ನು ಅಪ್ಪಿಕೊಳ್ತೇವೆ, ಖಂಡಿತವಾಗಿ ನಮ್ಮೊಟ್ಟಿಗೆ ಅವ್ರಿಗೆ ಕೆಲಸ ಮಾಡ್ಕೊಳ್ತೇವೆ. ಬೆಂಗಳೂರಿನಲ್ಲಿ ಈಗ ಒಂದು ಪತ್ರಿಕಾಗೋಷ್ಠಿ ನಡೀತಾ ಇದೆ ಸುರೇಶ್ ನಾಯ್ಕ ಅವರೇ, ನಿಮ್ಗೆ ಗೊತ್ತಿದೆ ಅಂತ ಅನ್ಕೊಳ್ತೇನೆ, ಮೂಲ ಬಿಜೆಪಿಗರ ಪತ್ರಿಕಾಗೋಷ್ಠಿ ಈಗ ಬೆಂಗಳೂರಿನಲ್ಲಿ. ಈಗಲ್ಲ, ಈಗಲ್ಲ ಮೊನ್ನೆಯಿಂದ ಆಗ್ತಾ ಇದೆ. ಅವರ ಹತ್ರತ್ವ ಸೇರುವವರ ಬಗ್ಗೆ ಅಲ್ಲ, ಅದಕ್ಕೆ ಅವರು ಸೇರ್ಕೊಂಡಿರ್ಬೋದು, ಅವರ ಹತ್ರತ್ವ ಇರುತ್ತಿರುವುದು ಮೊನ್ನೆ ಕಳೆದ ಬಾರಿ ನಡೆದ ರಾಜ್ಯದ ಪದಾಧಿಕಾರಿಗಳು ಮತ್ತು ಕೆಲವು ಜಿಲ್ಲೆಗಳ ಪದಾಧಿಕಾರಿಗಳ ಬದಲಾವಣೆ ಆಗಬೇಕು, ಅವರಿಗೆ ತೊಂದರೆ ಆಗಿದೆ ಅನ್ನೋದು ಬಿಟ್ಟರೆ ಸೇರ್ಪಡೆ ಬಗ್ಗೆ ಅಲ್ಲ. ನಿನ್ನೆ ಮೊನ್ನೆ ಸೇರ್ಪಡೆ ಆದಿಂದ ಅದು ಸೇರ್ಪಡೆ ಆಗಿರ್ಬೋದು. ಆ ಸೇರ್ಪಡೆ ಆದವರಿಗೆ ಒಂದೊಮ್ಮೆ ಟಿಕೆಟ್ ಕೊಡುವಂತಹ ಮಾತುಕತೆಗಳು ಬಂದಾಗ ಇಲ್ಲಿರುವ ಮೂಲ ಬಿಜೆಪಿಗರು ಬಿಜೆಪಿಗರಿಗೆ ಒಂದಷ್ಟು ಅತೃಪ್ತಿ ಆಗೋದಿಲ್ಲ, ಖಂಡಿತ ಆಗ್ತದೆ. ಅದನ್ನು ಆಗದಾಗ ನಮ್ಮ ಹೈಕಮಾಂಡ್ಗೆ ಅಷ್ಟು ಶಕ್ತಿ ಇದೆ. ನಾನು ಹೇಳೋದು, ಬಂದವರು ಎಲ್ಲವೂ ಟಿಕೆಟ್ ಕೊಡುವುದಿಲ್ಲ ಅಂತ ನಾನು ಇನ್ನೂ ಹೇಳ್ತಾ ಇದ್ದೇನೆ. ಎಲ್ಲರೂ ಅಂಥ ಪರಿಸ್ಥಿತಿ ಭಾರತೀಯ ಜನತಾ ಪಾರ್ಟಿಲಿ ಇಲ್ಲ. ಭಾರತೀಯ ಜನತಾ ಪಾರ್ಟಿಯಲ್ಲಿ ನಮ್ಮದೇ ಆದ ಕೆಲಸ ಮಾಡಿಕೊಂಡು ಮೇಲೆ ಬಂದ ಕಾರ್ಯಕರ್ತರು ಅದೆಷ್ಟು ಕಾರ್ಯಕರ್ತರು ಇದ್ದಾರೆ, ಅಂಥ ಪರಿಸ್ಥಿತಿ ಭಾರತೀಯ ಜನತಾ ಪಾರ್ಟಿ ಇಲ್ಲ. ಆದರೆ ಒಂದು ರಾಜಕೀಯ ಪಕ್ಷವಾಗಿ ಒಂದು ಒಳ್ಳೊಳ್ಳೆ ನಾಯಕರು ಬೇರೆ ಬೇರೆ ಪಕ್ಷದಲ್ಲಿದ್ದಾಗ ಅವರು ಸೇರ್ಪಡೆದಾಗ ಅವರನ್ನು ಬೇಡ ಅನ್ನೋ ಪರಿಸ್ಥಿತಿ ನಮ್ಮ ಪಾರ್ಟಿಯಲ್ಲಿ ಇಲ್ಲ. ಮಧು ಬಂಗಾರಪ್ಪ ಅವರು ಹೇಳಿರ್ಬೋದು, ತುಕ್ಕು ಹಿಡಿದವರು ಅಂದರೆ, ಹಾಗಾದರೆ ಅವ್ರ ತಂದೆಗೂ ತುಕ್ಕು ಹಿಡಿದಿತ್ತ ಮೊದಲು? ಅವ್ರ ತಂದೆ ಕೂಡ ಬಂದ್ಬಿಟ್ಟು ಬಂದ್ಯಾರಲ್ಲ, ಅವ್ರ ತಂದೆಗೆ ತುಕ್ಕು ಹಿಡಿದಿತ್ತ? ಈಗ ಒಂದ್ ಅರ್ಥದಲ್ಲಿ ನೋಡೋದಾದ್ರೆ ಕಾಂಗ್ರೆಸ್ ನಿಂದ ಯಾರು ಏನು ಯಾರೆಲ್ಲ ಸೋತಿದ್ದಾರೆ ಅವರೆಲ್ಲ ಬಿಜೆಪಿಗೆ ಬರ್ತಾ ಇದ್ದಾರೆ ಅನ್ನುವಂಥದ್ದು ಹೊರನೋಟಕ್ಕೆ ಕಾಣ್ತಾ ಇರುವಂತಹ ಸೋಲು. ರಾಜಕೀಯದಲ್ಲಿ ಸೋಲು ಗೆಲುವು ಇದ್ದದೇ, ಸೋಲು ಗೆಲುವಲ್ಲ ಇದು. ನಾನು ಕೇಳಿದ್ರು ಮಧು ಬಂಗಾರಪ್ಪ ಅವರು ಈ ಮಾತಿಗೆ ಅವ್ರ ತಂದೆಗೆ ಅವ್ರು ಅಪ್ಲೈ ಮಾಡ್ತಾರ ಕೇಳುದು? ಬಂಗಾರಪ್ಪನವರು ಕೂಡ ನಮ್ಮ ಪಾರ್ಟಿಗೆ ಸೇರಿದ್ದಾರೆ, ಅದು ಮಧು ಬಂಗಾರಪ್ಪನಿಗೆ ಗೊತ್ತಿರಬೇಕು. ಎಸ್, ಅವ್ರಿಗೆ ಅದು ವಿಚಾರ ಗೊತ್ತಿದ್ಯೋ ಇಲ್ಲ ಬಿಟ್ಟು ಬೇರೆ, ಆದ್ರೆ ಬಿಜೆಪಿಗರಿಗೆ ಬಿಜೆಪಿಗೆ ಸೇರ್ತಾ ಇರೋರೆಲ್ಲರೂ ನೋಡಿದ್ರೆ ಯಾರು ನಮ್ಮ ಪಾರ್ಟಿಗೆ ತುಕ್ಕು ಬಂದವರು ಹಿಡಿದು ಬಂದು ಬರಲಿ, ಆದ್ರೆ ನಮ್ಮ ಪಾರ್ಟಿಯಲ್ಲಿ ಒಳ್ಳೆ ಸಾಣೆ ಮಾಡಿ ಅದನ್ನು ತಯಾರು ಮಾಡುವಂತ ವ್ಯವಸ್ಥೆ ನಮ್ಮ ಪಾರ್ಟಿ. ಹಿರಿತನಕ್ಕೆ ಜಾಸ್ತಿ ಬೆಲೆ ಕೊಡ್ತೀರಾ? ಹಿರಿತನ ಗಿರಿತನ ಅಲ್ಲ, ಯಾರು ಕೆಲಸ ಮಾಡ್ತಾರೋ ಅವ್ರಿಗೆ ಬೆಲೆ ಇದೆ. ಹಿರಿತನ ಆಗ್ಲಿ ಗಿರಿತನ ಆಗ್ಲಿ ಬೆಲೆ ಇದೆ ಅಂತ ಹೇಳುದು ನಾನು. ಎಸ್, ಜನಾರ್ದನ್ ಭಂಡಾರ್ಕರ್ ಅವರು ಆಯಾರಾಮ್ ಗಯಾರಾಮ್ ಅನ್ನುವಂತಹ ಮಾತು ಶುರುವಾಗಿದ್ದೆ ಕಾಂಗ್ರೆಸ್ ನಿಂದ. ಸೊ ಬಹುತೇಕ ಕಾಂಗ್ರೆಸ್ ಏನು ಹಿಂದುಳಿದಿಲ್ಲ ಈ ವಿಚಾರದಲ್ಲಿ, ಏನು ಬೇರೆ ಪಕ್ಷದವರನ್ನ ತನ್ನ ಪಕ್ಷಕ್ಕೆ ಸೆಳೆಯುವಂತಹ ವಿಚಾರದಲ್ಲಿ. ಅಂದ್ರೆ ಈಗ ಕಾಂಗ್ರೆಸ್ ಸುಮ್ಮನೆ ಕೂತಿದ್ಯಾ? ಏನು ಮಾತನಾಡದೆ ಅಲ್ಲ, ಇವ್ರು ಹೇಳಿದ್ರು ಭ್ರಷ್ಟಾಚಾರ ಅಂತ. ಇವರಿಗೂ ಯಡಿಯೂರಪ್ಪನ ನೇತೃತ್ವದಲ್ಲಿ ಸರ್ಕಾರ 5 ವರ್ಷ ಮಾಡಿದ್ರಲ್ವಾ,
ಎಷ್ಟು ಭ್ರಷ್ಟಾಚಾರ ಮಾಡಿದಂತ ಗಣಿ ಲೂಟಿ ಇರ್ಬೋದು, ಜನಾರ್ದನ್ ರೆಡ್ಡಿಯ ಈ ದೇಶದ ಈ ರಾಜ್ಯದ ಖನಿಜ ಸಂಪತ್ತನ್ನ ಲೂಟಿ ಹೊಡೆದಾನೆ ಜನಾರ್ದನ್ ರೆಡ್ಡಿ. ಭ್ರಷ್ಟಾಚಾರ ಇವರು ಬಿಜೆಪಿ ಭ್ರಷ್ಟಾಚಾರಕ್ಕೆ ಕರೆ ಇದೆ, ಒಂದು ಕರೆ ಇದೆ. ಹಲೋ ಹಲೋ, ನಮಸ್ತೆ ನಮಸ್ತೆ, ಹೇಳಿ ಸರ್. ಯಸ್, ನಿತ್ಯಾನಂದ ಒಳಕಾಡು ಅವರ. ಯಸ್ ಹೇಳಿ ಸರ್. ತಮ್ಮ ನೋಡಿದೆ ಈಗ ಜನಾರ್ದನ ಭಂಡಾರ್ಕರ್ ಮತ್ತೆ ತಮ್ಮ ಇವರು ಇದ್ದಾರಲ್ಲಿ, ಯಾಕಂತೇಳಿದ್ರೆ ರಾಜಕೀಯದಲ್ಲಿ ನಾನಿಲ್ಲ, ಯಾಕಂತೇಳಿದ್ರೆ ಈ ರಾಜಕೀಯದಲ್ಲಿ ಯಾವ ರೀತಿಯಲ್ಲಿ ಲೋಪದೋಷ ಅಂತ ಹೇಳಿದ್ರೆ, ಈಗ ಕಾಂಗ್ರೆಸ್ನಲ್ಲಿ ಬಹಳಷ್ಟು ಇದು ಮಾಡಿದವರು ಬಿಜೆಪಿಗೆ ಬಂದ್ರು. ಈಗ ಕಾಂಗ್ರೆಸ್ನ ತತ್ವ ಬೇರೆ ಇತ್ತು, ಬಿಜೆಪಿಯ ತತ್ವ ಬೇರೆ ಇದೆ. ಈ ಕಾಂಗ್ರೆಸ್ ತತ್ವವನ್ನು ಬಿಜೆಪಿಯವರು ಅಳವಡಿಸಿಕೊಳ್ಬಹುದಾ ಅಥವಾ ಅಳವಡಿಸಿಕೊಳ್ತಾರಾ ಅಂತೇಳಿ ಒಂದು ಪ್ರಶ್ನೆ. ಇವಾಗ ಒಂದು ನಾನು ಮಾಧ್ಯಮದಲ್ಲಿ ನೋಡಿದ ಪ್ರಕಾರ ಈ ಗುಜರಿ ಇದ್ದವರು ಆ ಕಡೆ ಹೋಗೋರು ಅಂತೇಳಿ ಒಂದು ಪ್ರಶ್ನೆ ಬಂದಿತ್ತು. ಆವಾಗ ಈ ಗುಜರಿ ಇದ್ದವರು ನಮ್ಮ ಒಳ್ಳೆ ಪಾರ್ಟಿಯವರು ತಗೊಳ್ತಾರಾ ಒಂದೊಂದು ಪ್ರಶ್ನೆ ಅಲ್ವಾ? ಯಾಕಂತೇಳಿದ್ರೆ ಈಗ ಎಲ್ಲವರೂ ಕೂಡ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಅಂತ ಹೋದ್ರೆ ಈ ಪ್ರಜಾಪ್ರಭುತ್ವದಲ್ಲಿ ಜನರು ಸಹ ಜನಸಾಮಾನ್ಯರು ಏನ್ ಮಾಡ್ಬೇಕು ಅನ್ನೋ ಪ್ರಶ್ನೆ. ಇವಾಗ ಜನರು ನಂಬ ಈಗ ಈಗಿನ ಪರಿಸ್ಥಿತಿಯಲ್ಲಿ ಜನರು ನಂಬುದು ಯಾರನ್ನು? ರಾಜಕೀಯ ವ್ಯಕ್ತಿಗಳನ್ನು? ರಾಜಕೀಯದವರು ನಮ್ಗೆ ಏನಾದ್ರೂ ಪ್ರಯೋಜನ ಮಾಡ್ತಾರಾ ಅನ್ನೋ ಪ್ರಶ್ನೆ. ಇವರು ಇನ್ನಿತರ ಇದರಲ್ಲಿ ಎಲ್ಲಾ ರೀತಿಯಲ್ಲಿ ಜನರನ್ನು ನೆಗ್ಲೆಕ್ಟ್ ಮಾಡಿದ್ರೆ ಎಲ್ಲ ರೀತಿಯಲ್ಲಿ ನಮ್ಗೆ ತೊಂದರೆ ಬರ್ತದೆ. ಈಗ ಯಾವ ರಾಜಕೀಯ ಪಕ್ಷಗಳು ನಮ್ಗೆ ಬೇಡ, ಯಾಕಂತೇಳಿದ್ರೆ ಇವರು ಇಂಥ ಈ ಒಂದು ಪಕ್ಷದಿಂದ ಒಂದು ಪಕ್ಷಕ್ಕೆ ಹೋಗುದು, ಒಂದು ಪಕ್ಷದಿಂದ ಒಂದು ಪಕ್ಷಕ್ಕೆ ಹೋಗುದು, ಅದೆಲ್ಲ ಒಂದು ತೆಕೊಳ್ಳೋರು ಆಲೋಚನೆ ಮಾಡ್ಬೇಕು. ಇವಾಗ ಒಂದು ಪಕ್ಷದಿಂದ ಯಾರು ಬಿಟ್ಟು ಹೋದ್ರು ಅವ್ರು ಈ ಬೇರೆ ಪಕ್ಷದ ಕಡೆ ತಗೊಳ್ಬಾರ್ದು. ಆವಾಗ ಅವರಿಗೆ ಬುದ್ಧಿ ಬರ್ತದೆ, ಇನ್ನು ನಮ್ಗೆ ಬೇಡ ಅಂತೇಳಿ ಪ್ರಶ್ನೆ ಪ್ರಶ್ನೆ ಬರ್ತದೆ. ಅವರು ಬಿಸ ಈ ಗುಜರಿ ಹಾಕಿದಾಗ ಬಿಸಾಡಿ ಬಿಡ್ಬೇಕು ಅವರನ್ನು. ಎಲ್ಲರೂ ಕೂಡ ಯಾವ ಬಿಜೆಪಿಯಿಂದ ಬರ್ಲಿ, ಕಾಂಗ್ರೆಸ್ ಇಂದ ಬರ್ಲಿ, ಜೆಡಿಎಸ್ ಇಂದ ಬರ್ಲಿ, ಯಾವ ಪಕ್ಷದವರನ್ನು ಇನ್ನೊಬ್ಬರು ಪುನಃ ತಗೊಳ್ಬಾರ್ದು. ಎಸ್, ನಿಜ. ಧನ್ಯವಾದಗಳು ನಿತ್ಯಾನಂದ ಒಳಕಾಡು ಅವರ ನಿಮ್ಮ ಅಭಿಪ್ರಾಯಗಳಿಗಾಗಿ. ಎಸ್ ಜನಧನ್ ಮಂಡಕರ್ ಅವರು, ನೀವು ಮಾತನಾಡ್ತಾ ಇದ್ರಿ. ಈಗ ಡಿನೋಟಿಫಿಕೇಶನ್ ಇರ್ಬೋದು, ಒಂದ ಎರಡ ಇವ್ರ ಐದು ವರ್ಷ ಅಧಿಕಾರ ಮಾಡೋದು ಜನಕ್ಕೆ ಗೊತ್ತಿದೆ, ಅದು ಜನ ನೋಡ್ತಾ ಇದ್ದಾರೆ. ಜನ ನೋಡಿದ್ಲು ಅಂತ ಹೇಳಿಸ್ಬೇಕು. ಇವತ್ತು ಬಿಜೆಪಿಗೆ ಹೋಗಿದ್ರು, ಈಗ ಬಂಗಾರಪ್ಪ ಹೇಳಿದ್ರು, ಬಂಗಾರಪ್ಪಗೆ ಏನಾಯ್ತು? ಬಿಜೆಪಿಗೆ ಹೋದ್ರು. ಡಿ ಬಿ ಚಂದ್ರೇಗೌಡ ಬಿಜೆಪಿಗೆ ಹೋದ್ರು, ಏನಾಯ್ತು? ಮನೋರಮಾ ಮಧುರಾಜ್ ಏನಾಯ್ತು? ಜೈರಾಮ್ ಜಯರಾಮ್ ಶೆಟ್ಟಿ ಏನಾಯ್ತು? ಇವರೆಲ್ಲರೂ ಕೂಡ ಜಾತ್ಯತೀತ ಏನು ಒಂದು ತತ್ವ ಸಿದ್ಧಾಂತವನ್ನು ನಂಬಿಕೊಂಡು ವರ್ಷಗಟ್ಟಲೆ ಆ ಒಂದು ಪಕ್ಷಗಳೊಳಗೆ ಕೆಲಸ ಮಾಡಿ ಸಂಘಟನೆ ಮಾಡಿ ಅಧಿಕಾರವನ್ನು ಪಡೆದುಕೊಂಡು ಎಲ್ಲ ರೀತಿ ಅಧಿಕಾರವನ್ನು ಪಡೆದುಕೊಂಡು ಮತ್ತೆ ಇನ್ನೊಂದು ಪಕ್ಷಕ್ಕೆ, ಅದು ಕೂಡ ತತ್ವ ಸಿದ್ಧಾಂತ ಬೇರೆ ಇರುವ ಪಕ್ಷಕ್ಕೆ ಹೋಗೋದು ಖಂಡಿತ ಅವರಿಗೆ ಉಸಿರು ಕಟ್ತದೆ. ಇವತ್ತು ಜಯಪ್ರಕಾಶ್ ಹೆಗಡೆ ಇರ್ಬೋದು, ಇವತ್ತು ಕುಮಾರ್ ಬಂಗಾರಪ್ಪ ಇರ್ಬೋದು, ಅದು ಬೇರೆ 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 ಇರ್ಬೋದು. ಇವತ್ತು ಬರ್ತಾರೆ, ಅವ್ರಿಗೆ ಕೂಡ ಅವಕಾಶ ಕೊಡಲಿಲ್ವಾ? ಬೇಕಾದಷ್ಟು ಅವಕಾಶಗಳನ್ನು ಮಂತ್ರಿ ಮಾಡಿದ್ದೇವೆ, ಜನರು ಸರ್ಕಾರ ಮಾಡಿ ನಮ್ಮ ಸರ್ಕಾರ ಬಂದಾಗ, ಅದೇ ರೀತಿ ಏನು ಶಾಸಕರಾಗಿದ್ದಾರೆ, ಅದೇ ರೀತಿ ಅದು ಸಂಸದರಾಗಿದ್ದಾರೆ, ಎಲ್ಲ ಅಧಿಕಾರದವನ್ನು ಪಡೆದುಕೊಂಡಿದ್ದಾರೆ. ಏಕೆ ಅವರಲ್ಲಿ ಕೂಡ ಇದಿತ್ತು, ಏನು ಅವರಲ್ಲಿ ಕೂಡ ವಿದ್ವತ್ ಇತ್ತು, ಅದರ ಪ್ರಕಾರ ಗಳಿಸಿಕೊಂಡಿದ್ದಾರೆ ಇಲ್ಲ ಅಂತ ಹೇಳೋದಿಲ್ಲ. ಆದರೆ ತತ್ವ ಸಿದ್ಧಾಂತವನ್ನು ಎಲ್ಲ ಬಿಟ್ಟು ಬಿಜೆಪಿಗೆ ಹೋಗುದು ಹೇಳಿದರೆ ಇದು ಖಂಡಿತ ಜಯಪ್ರಕಾಶ್ ಹೆಗಡೆಯವರು ಎರಡೆರಡು ಸಲ ಮೂರು ಸಲ ಆಲೋಚನೆ ಮಾಡ್ಬೇಕಂತ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೆ. ಯಸ್, ಈ ಬಗ್ಗೆ ಇನ್ನಷ್ಟು ಮಾತನಾಡೋಣ, ಒಂದು ವಿರಾಮ ತಗೊಳ್ಳೋಣ. ಯಸ್, ಪಕ್ಷಾಂತರ ಪರ್ವ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ಬಳಿಕ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಈ ಕಾರ್ಯಕ್ರಮದ ಪ್ರಾಯೋಜಕರು
Shiddhas, the ultimate home shopper. GL Trade Center, Puttur, City Arcade, Bendurwell, Mangalore, and Himalaya Prestige, Udupi Manipal Main Road, Udupi. ಎಸ್ ಬ್ರೇಕ್ ನಂತರ ಪಕ್ಷಾಂತರ ಪರ್ವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲವೊಂದು ಕಡೆ ರಾಜಕಾರಣಿಗಳು ತಮ್ಮ ತಾವು ನಂಬಿದ ಸಿದ್ಧಾಂತವನ್ನ ಮರೆತು ಅಧಿಕಾರದ ಆಸೆಗೆ ಪಕ್ಷಗಳಿಂದ ಪಕ್ಷಕ್ಕೆ ಹಾರಾಟ ಮಾಡ್ತಾ ಇದ್ದಾರ ಅನ್ನುವಂಥದ್ದು ಸದ್ಯ ಈಗಿರುವಂತಹ ಸ್ಥಿತಿ. ಯಾಕೆಂತಂದ್ರೆ ಪ್ರಜಾಸತ್ತಾತ್ಮಕ ಸಮಾಜದಲ್ಲಿ ಅದರ ಮೇಲಿನ ನಂಬಿಕೆಯನ್ನ ಜನ ಕಳ್ಕೊಳ್ಳುವ ಹಾಗೆ ಈ ರಾಜಕಾರಣಿಗಳು ಮಾಡ್ತಾ ಇದ್ದಾರೆ ಅನ್ನುವಂತಹದ್ದು ಜನರ ಆರೋಪ ಕೂಡ. ಎಸ್ ಬನ್ನಿ ಬಗ್ಗೆ ಮತ್ತಷ್ಟು ಚರ್ಚೆ ಮಾಡೋಣ. ಎಸ್ ಕೊಯಿಲಡಿ ಸುರೇಶ್ ನಾಯ್ಕ ಅವರೇ, ಆಗಷ್ಟೇ ಜನಾರ್ದನ್ ಭಂಡಾರ್ಕರ್ ಅವರು ಉಲ್ಲೇಖ ಮಾಡಿದ್ರು ಈ ವಿಚಾರದಲ್ಲಿ ಬಹಳ ಸ್ಪಷ್ಟವಾಗಿ ಅವ್ರಿಗೂ ಕೂಡ ಅರ್ಥ ಆಗುತ್ತೆ. ಒಂದಷ್ಟು ಸಿದ್ಧಾಂತಗಳನ್ನು ನಂಬಿ ಒಂದು ಪಕ್ಷದಲ್ಲಿ ಇರ್ತಾರೆ ಅನ್ನೋದಾದ್ರೆ ಬಹುತೇಕ ಕಾಂಗ್ರೆಸ್ನ ಸಿದ್ಧಾಂತಕ್ಕೆ ತದ್ವಿರುದ್ಧವಾಗಿರ್ತಕ್ಕಂತಹ ಸಿದ್ಧಾಂತವನ್ನು ಬಿಜೆಪಿ ಹೊಂದಿದೆ. ಈ ನಿಟ್ಟಿನಲ್ಲಿ ಅವರ ವೈಯಕ್ತಿಕ ಸಿದ್ಧಾಂತಕ್ಕೆ ನಿಮ್ಮ ಪಕ್ಷದೊಳಗಡೆ ಮನ್ನಣೆ ಸಿಗುತ್ತಾ ಅನ್ನುವಂಥದ್ದು. ನೋಡಿ, ಬಿಜೆಪಿಯಿಂದ ಕಾಂಗ್ರೆಸ್ ಹೋಗೋರು ಅಥವಾ ಕಾಂಗ್ರೆಸ್ಸಿಂದ ಬಿಜೆಪಿ ಬರೋರು, ಇದು ಎರಡು ವಿರುದ್ಧ ದಿಕ್ಕಿನ ಸಿದ್ಧಾಂತಗಳು. ಬರೋರು ಆಲೋಚನೆ ಮಾಡ್ತಾರೆ, ಯಾಕಂದರೆ ನಮ್ಮ ಸಿದ್ಧಾಂತವನ್ನು ಒಪ್ಪಿ ಬರೋರಿಗೆ ನಾವು ಬೇಡ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ರಾಜಕೀಯ ಪಕ್ಷ, ಅದರಲ್ಲಿ ಚರ್ಚೆ ಇಲ್ಲ. ಆದರೆ ಬಂದ ನಂತರ ನಮ್ಮ ಸಿದ್ಧಾಂತವನ್ನು ಒಪ್ಪುವವರು ಮಾತ್ರ ನಮ್ಮೊಟ್ಟಿಗೆ ಬರ್ತಾರೆ. ಇಲ್ಲಿ ಕೂಡ ಹಾಗೆ, ನಮ್ಮ ಸಿದ್ಧಾಂತ ಕೆಲವರಿಗೆ ಒಪ್ಪಲಿಕ್ಕೆ ಆಗದೇ ಇರ್ಬೋದು ಅಥವಾ ಕೆಲವರು ಒಪ್ಕೊಳ್ಳೋದಿಲ್ಲ ಅಂತ ಅವರು ಜನಾರ್ದನ ಭಂಡಾರ ಕೇಳಿ ಹೇಳಿದ ಹಾಗೆ ಅವರು ಸ್ವಲ್ಪ ಮೇಲೆ ಹಿಂದೆ ಹೋಗ್ತಾರೆ. ಅದು ಕಾಂಗ್ರೆಸ್ ಜಯಪ್ರಕಾಶ್ ಹೆಗಡೆ ಅವರು ಮೊನ್ನೆ ಸೇರ್ಪಡೆ ಆಗುವ ಸಂದರ್ಭದಲ್ಲಿ ನನ್ನ ಸಿದ್ಧಾಂತಕ್ಕೆ ಬದ್ಧನಾಗಿರ್ತೇನೆ. ನನ್ನ ವೈಯಕ್ತಿಕ ಸಿದ್ಧಾಂತ ಬೇರೆ, ನನ್ನ ಪಕ್ಷಕ್ಕಿರುವ ನಿಷ್ಠೆ ಮತ್ತು ಸಿದ್ಧಾಂತ ಬೇರೆ. ನನ್ನ ವೈಯಕ್ತಿಕ ಸಿದ್ಧಾಂತ ನನ್ನ ಎಲ್ಲ ಸಿದ್ಧಾಂತಗಳು ನನ್ನ ಪಕ್ಷಕ್ಕೆ ಆಗದೇ ಇರ್ಬೋದು. ಆದರೆ ಪಕ್ಷದ ಸಿದ್ಧಾಂತ ನಾನು ಒಪ್ಪಿದ ನಂತರ ನಾನು ಆ ಪಕ್ಷದಲ್ಲಿ ಜೀರ್ಣ ಮಾಡ್ಕೊಳ್ತೇನೆ. ಜಯಪ್ರಕಾಶ್ ಹೆಗಡೆ ಅವರು ನಾನು ನನ್ನ ಸಿದ್ಧಾಂತದ ಜೊತೆ ರಾಜಿ ಮಾಡ್ಕೊಳ್ಳೋದಿಲ್ಲ ಅನ್ನುವಂತಹ ವಿಚಾರವನ್ನು, ಅವರ ಸಿದ್ಧಾಂತ ಮತ್ತು ಪಕ್ಷದ ಸಿದ್ಧಾಂತ ಬೇರೆ ಬೇರೆ. ನಾನು ಹೇಳೋದು ಗೊತ್ತಾಯ್ತು, ಅವರ ವೈಯಕ್ತಿಕ ಸಿದ್ಧಾಂತ ಕೆಲವು ಇರ್ತದೆ ನಮ್ಮಲ್ಲೂ ಕೆಲವು ಜನ ಅವರವ್ರ ವೈಯಕ್ತಿಕ. ಆದರೆ ಪಕ್ಷದ ವಿಚಾರ ಬಂದಾಗ ಅವ್ರ ಪಕ್ಷದ ಯಾವ ಪಕ್ಷದ ಏನು ಕಾನೂನು ಇದೆ, ಪಕ್ಷದ ತತ್ವ ಇದೆ, ಪಕ್ಷದ ಸಿದ್ಧಾಂತ ಇದೆ, ಅದಕ್ಕೆ ಅವ್ರು ಬದ್ಧ ಇರ್ತಾರೆ. ಒಂದು ಕರೆ ಇದೆ. ಹಲೋ ಹಲೋ ಹಲೋ, ನಮಸ್ಕಾರ. ನಮಸ್ತೆ, ಹೇಳಿ ಸರ್, ಹೆಸರೇನು? ಮೀರ್ ಮೊಹಮ್ಮದ್. ಹೇಳಿ ಸರ್. ಇದು ಪಕ್ಷಾಂತರ ನೋಡಿ, ಯಾವ ಪಕ್ಷದಿಂದಲೂ ಕಾರ್ಯಕರ್ತರು ಪಕ್ಷಾಂತರಿಸುದಿಲ್ಲ. ಅವರು ಅದರಲ್ಲೇ ನಿಂತು ಪಕ್ಷದ ಒಳಿತಿಗಾಗಿ ದುಡಿತಾರೆ. ಎಲ್ಲ ಅಧಿಕಾರಗಳನ್ನು ಪಡೆದುಕೊಂಡ ನಾಯಕರು ಅವರು ಸಾಯುವ ತನಕ ಅಧಿಕಾರ ಇರಬೇಕೆಂದ ದುರಾಸೆಯಿಂದ ಪಕ್ಷಾಂತರಗೊಳ್ಳುವುದು ವಿನಃ ಕಾರ್ಯಕರ್ತರ ಪ್ರಯೋಜನಕ್ಕಾಗ್ಲಿ ರಾಷ್ಟ್ರದ ಪ್ರಯೋಜನಕ್ಕಾಗ್ಲಿ ಯಾವುದಕ್ಕೂ ಅಲ್ಲ. ಅವರ ಸ್ವಲಾಭಕ್ಕೆ ಅವರು ಹೋಗುದು, ಅವರ ಜೊತೆ ಯಾವ ಕಾರ್ಯಕರ್ತನೂ ಹೋಗುದಿಲ್ಲ. ಅಲ್ಲದೆ ಅವರು ತೆಗೆದುಕೊಂಡ ಪಕ್ಷದ ಕಾರ್ಯಕರ್ತರು ಅವರಿಂದ ದೂರ ಆಗುದು ಬಿಟ್ಟು ಪಕ್ಷ ಯಾವುದೇ ಪಕ್ಷದ ಜನರನ್ನು ತೆಗೆದುಕೊಂಡರೆ ಪಕ್ಷ ಬಲಿಷ್ಠವಾಗಲು ಸಾಧ್ಯವೇ ಇಲ್ಲ. ಆದ್ರೆ ಪಕ್ಷಗಳು ಒಮ್ಮೊಮ್ಮೆ ಸೆಳೆದು ಬಿಡ್ತಾವಲ್ಲ ನಾಯಕರನ್ನ, ಅದಕ್ಕೇನು ಹೇಳ್ತೀರಾ ಸರ್? ಅದೇ ಅವರ ಮೂರ್ಖತನ ನೋಡಿ. ಈಗ ಎಸ್ ಎಂ ಕೃಷ್ಣ ಆಗ್ಲಿ ಯಾರೇ ಹೋಗ್ತಾರೆ, ಅವರ ಜೊತೆ ಕಾರ್ಯಕರ್ತರು ಯಾರಾದ್ರೂ ಹೋಗಿದ್ದಾರಾ? ಅಂದ್ರೆ ನಾಯಕರುಗಳನ್ನ ಪಕ್ಷಗಳು ಸೆಳೆಯೋದು ಅವ್ರ ಮೂರ್ಖತನ, ಪಕ್ಷದ ಮೂರ್ಖತನ ಅಂತ ಹೇಳ್ತೀರಾ ನೀವು? ಹಾಗಾದ್ರೆ ಮೊನ್ನೆ ಕಾಂಗ್ರೆಸ್ ರಾಜ್ಯಸಭಾ ಚುನಾವಣೆಯಲ್ಲಿ ಜನತಾದಳದ 8 ಮಂದಿ ಅಭ್ಯರ್ಥಿಗಳನ್ನ ಸೆಳಿತಲ್ಲ, ಹಾಗಾದ್ರೆ ಅದು ಕೂಡ ಕಾಂಗ್ರೆಸ್ನ ಮೂರ್ಖತನವೋ? ನಿಜವಾಗಿ ಮೂರ್ಖತನ. ಅಂದ್ರೆ ನೀವು ಕೂಡ ಒಪ್ಕೊಳ್ತೀರಾ ಅದು ಕಾಂಗ್ರೆಸ್ನ ಮೂರ್ಖತನ ಅಂತ? ತಳಹದಿಯಿಂದ ಬಂದ ಕಾರ್ಯಕರ್ತರಿಗೆ ಮರ್ಯಾದೆ ಕೊಟ್ಟು ಅವರಿಗೆ ಅಧಿಕಾರ ಕೊಟ್ಟು ಯಾವಾಗ ಬೆಳೆಸೋ ಪಕ್ಷ ಬೆಳೆಸುವುದಿಲ್ಲವೋ ನೋಡಿ. 10 ವರ್ಷ ಒಬ್ಬ ದುಡಿತಾನೆ, ಇಲ್ಲಿಂದಲೇ ನಿನ್ನೆ ಬಂದು ಅವನ ಮೇಲೆ ಅಧಿಕಾರ ಕೂರಿಸುವಾಗ ನಿಮ್ಗೆ ಅಸಾಧ್ಯ ಆದಿತ್ತ? ನೀವು ಇರುವ ಮನೆಯಲ್ಲಿ ಯಾರೋ ಬಂದು ಅವನ ಅಧಿಕಾರ ಚಲಿಸಿದ್ರೆ ಪಕ್ಷ ಬಿಡಿ, ರಾಜಕೀಯ ಬಿಡಿ. ಮಹಮ್ಮದ್ ಅವರೇ, ಎಲ್ಲ ಒಂದು ಕಡೆ ಕಾಂಗ್ರೆಸ್ ಈ ಪಕ್ಷಾಂತರದ ಏನು ಆಯಾರಾಮ್ ಗಯಾರಾಮ್ ಅನ್ನುವಂತಹ ಮಾತಿದೆ, ಇದು ಶುರುವಾಗಿದ್ದೇ ಕಾಂಗ್ರೆಸ್ ನಿಂದ ಅಂತ ಹೇಳ್ಬಹುದೇನು? ನಾನು ಹೇಳ್ತೇನೆ, ಅವರು ಶುರು ಮಾಡಿದ್ರೆ ನೀವು ಬಿಡ್ಬೇಕಲ್ಲ. ಬಿಜೆಪಿ ಅವರು ಮಾಡಿದ್ದನ್ನೇ ನೀವು ಮಾಡುದಾದ್ರೆ ಯಾಕೆ ನಿಮ್ಮ ಸಿದ್ಧಾಂತ ಬೇರೆ? ಅಂದ್ರೆ ನಾವು ಬೇಕಾದ್ರೆ ಮಾಡ್ತೇವೆ, ಬಿಜೆಪಿ ಅವ್ರು ಮಾಡೋದು ಬೇಡ ಅನ್ನೋದು ನಿಮ್ಮ ಮಾತ ಹಾಗಾದ್ರೆ? ನೋಡಿ, ನನ್ನ ಅರ್ಥ ಬಿಜೆಪಿ ಅವರು ಕಾಂಗ್ರೆಸ್ ಅವರು ಅಂತ ಹೇಳಿಲ್ಲ. ನೀವು ತಪ್ಪು ಮಾಡಿದ್ರೆ ನಾನು ತಪ್ಪು ಮಾಡುದಾದ್ರೆ ಅದ್ರಲ್ಲಿ ವ್ಯತ್ಯಾಸ ಏನ್ ಬಂತು? ಹಾಗಾದ್ರೆ ಕಾಂಗ್ರೆಸ್ಗೆ ಬೇರೆ ಯಾವ್ದೇ ನಾಯಕರು ಪಕ್ಷಾಂತರ ಮಾಡಿ ಬಂದ್ರೆ ನೀವು ಅದನ್ನ ಒಪ್ಪಿಕೊಳ್ಳೋದಿಲ್ಲ? ನಿಜವಾಗಿ ಒಪ್ಪಿಕೊಂಡುದಿಲ್ಲ. ಅದು ಮೂರ್ಖತನ. ಯಾಕಂತ ಹೇಳಿದ್ರೆ ಪಕ್ಷದ ಒಳಿತಿಗಾಗಿ ಅವ ಬರುದಿಲ್ಲ, ಅವನ ಒಳಿತಿಗಾಗಿ ಬರ್ತಾನೆ, ಅದು ಒಂದು. ಎರಡನೇದಾಗಿ ಅವ ಯಾವಾಗಲೂ ಪಕ್ಷದ ಒಳಿತಿಗಾಗಿ ದುಡಿಯುವುದಿಲ್ಲ. ಅವ ಒಂದು ಸಲ ಅಧಿಕಾರ ಕೊಟ್ರೆ ಮುಗಿಯಿತು, ಅಧಿಕಾರ ಅವಧಿ ಅದು ಮರಳಿ ಗೂಡಿಗೆ ಅಂತ ಸೇರ್ತಾನೆ.
ಆಗ ನಿಮ್ಗೆ ಇಷ್ಟೆಲ್ಲ ಆದ್ರೂ ಈ ಪಕ್ಷಗಳಿಗೆ ಗೊತ್ತಾಗುದಿಲ್ಲ, ಬಿಜೆಪಿ ಆಗ್ಲಿ ಕಾಂಗ್ರೆಸ್ ಆಗ್ಲಿ ಯಾಕೆ ಹೀಗೆ ಮಾಡ್ತಾರೆ ಇವರು? ಅರೆ ಆಪರೇಷನ್ ಕಮಲ ಮಾಡಿದ್ರು, ಅದು ಮಾಡಿದ್ರು, ಈಗೆಲ್ಲ ವಾಪಸ್ ಹೋದ್ರು ಒಂದ್ಸಲ, ಪುನಃ ಈಗ ಅವರಿಗೆ ಗೊತ್ತುಂಟು ನಾಳೆ ಬಿಜೆಪಿ ಬರ್ಬಹುದಾ ಏನಂತ, ಅಲ್ಲಿಗೆ ಹೋಗ್ತಾರೆ. ಒಂದು ವೇಳೆ ಬಾರದಿದ್ರೆ ರಿಟರ್ನ್ ಮಾಡ್ತಾರೆ ಮರಳಿ ಗೂಡಿಗಂತ. ಯಾಕೆ ಒಂದೇ ಉದ್ದೇಶ, ನಾನು ಅಧಿಕಾರದಲ್ಲಿ ಇರಬೇಕು ಎಂಬುದಲ್ಲದೆ ಬೇರೆ ಯಾರಿಗೂ ಯಾವ ದೇಶಕ್ಕೂ ಯಾರ ರಾಜ್ಯಕ್ಕೂ ಪ್ರಯೋಜನ ಇಲ್ಲ. ಇಲ್ಲಿ ಅವರು ಬಿಜೆಪಿ ಹೋಗ್ತಾರಲ್ಲ, ನಮ್ಮ ಇಲ್ಲಿ ಕೋಸ್ಟಲ್ ಏರಿಯಾದ ಇಷ್ಟು ಪ್ರಾಬ್ಲಮ್ಗಳನ್ನು ಫಸ್ಟ್ ತೆಗೆದು ರಿಪೇರಿ ಮಾಡ್ತಾರೆ ಅವರನ್ನು. ಕಾಂಗ್ರೆಸ್ ನಲ್ಲಿ ಆಗ್ಲಿಲ್ಲ, ನಾನು ಬಿಜೆಪಿಗೆ ಬಂದೆ, ನಾನು ನಾಳೆಯಿಂದಲೇ ಇದಕ್ಕೋಸ್ಕರ ದುಡಿತೇನೆ ಅಥವಾ ಮಡಿತೇನೆ ಅಂತ ಹೇಳಿ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದ್ರೆ ಈ ಪಕ್ಷಾಂತರಕ್ಕೆ ಒಂದೇ ಒಂದು ದಾರಿ, ಪಕ್ಷ ಬಿಟ್ಟು ಬಂದವನಿಗೆ 6 ವರ್ಷ ಬರೇ ಕೆಳಮಟ್ಟದ ಕಾರ್ಯಕರ್ತನಾಗಿ ದುಡಿಯುವಂತೆ ಮಾಡಿ ಯಾರೂ ಬರುವುದಿಲ್ಲ, ಯಾವ ಪಕ್ಷವನ್ನು ಬಿಡುವುದಿಲ್ಲ, ಕಾಂಗ್ರೆಸ್ ಆಗ್ಲಿ ಬಿಜೆಪಿ ಆಗ್ಲಿ ಜೆಡಿಎಸ್ ಆಗ್ಲಿ. 6 ವರ್ಷ ಯಾವುದೇ ಅಧಿಕಾರವನ್ನು ನೀಡಬೇಡಿ, ಪಂಚಾಯತ್ ಇಲೆಕ್ಷನ್ಗೆ ನಿಂತು ಮೇಲೆ ಬರಲಿ, ನೆಕ್ಸ್ಟ್ ಅವನಿಗೆ MLA ಕೊಡಿ, MP ಕೊಡಿ, ಏನನ್ನು ಕೊಡಿ. ಎಸ್ ಎಸ್, ಧನ್ಯವಾದಗಳು ಸರ್ ನಿಮ್ಮ ಮಾಹಿತಿಗೆ. ಎಸ್ ಏನ್ ಹೇಳ್ತೀರ? ಭಂಡಾರಕರ್ ಅವರು ಪಕ್ಷಾಂತರದ ವಿಚಾರ ಹೇಳಿದರು. ಈ ಸರ್ಕಾರದ ಹಿಂದಿನ ಸರ್ಕಾರ, ಅದಕ್ಕಿಂತ ಹಿಂದೆ, ಆಗ ಸಿದ್ದರಾಮಯ್ಯನವರು ಯಾವ ಪಕ್ಷದಲ್ಲಿದ್ದರು? ಜನತಾದಳದಲ್ಲಿದ್ದರು. ಸಿದ್ದರಾಮಯ್ಯನವರಿಗೆ ಅಲ್ಲಿ ಉಸಿರುಗಟ್ಟದ ವಾತಾವರಣ ಆಯಿತು, ಅವರಿಗೆ ಮುಖ್ಯಮಂತ್ರಿ ಪದವಿ ದೇವೇಗೌಡರು ತಪ್ಪಿಸಿದರು ಅಂತ ಹೇಳಿಕೊಂಡು, ಆಗ ಅವರು ಅಹಿಂದದ ವೇಷ ಹಾಕ್ಕೊಂಡು ಬೇರೆ ಸಂಘಟನೆ ಮಾಡಿರಿ. ತದನಂತರ JDSನ ಅಲ್ಲಿ ಗೆದ್ದಂಥ MLAಗೆ ರಿಸೈನ್ ಕೊಟ್ಟು ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ನಿಂತರು. ಪಕ್ಷಾಂತರದ ಪರ್ವ ಶುರುವಾಗಿದೆ ಅಲ್ಲಿಂದ. ಅದರ ನಂತರ ನಿರಂತರ ಪಕ್ಷಾಂತರ ಆಗ್ತಾಯಿದೆ. ಆದ್ದರಿಂದ ಇವತ್ತು ಕರ್ನಾಟಕದಲ್ಲಿ ಪಕ್ಷಾಂತರದ ಬೀಜ ಇತ್ತೀಚೆಗೆ ಹಾಕಿದ್ದೆ ಯಾರಂದರೆ ಮಾನ್ಯ ಮುಖ್ಯಮಂತ್ರಿಗಳು. ಆದ್ದರಿಂದ ಪಕ್ಷಾಂತರ ತಪ್ಪು ತಪ್ಪು ಎದುರಿನ ಚರ್ಚೆ ಇಲ್ಲ, ಆದರೆ ತಪ್ಪಂತ ಹೇಳಲಿಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಅದೊಂದು ನೀತಿ ನಿಯಮ ಇಲ್ಲ. ಇಂಥದೇ ಪಕ್ಷದಲ್ಲಿ ನಾನು ಇರಬೇಕು, ಅದು ನಮ್ಮ ಆಂತರಿಕ ಮತ್ತು ನಮ್ಮ ಮನಸ್ಸು ಇಚ್ಛಾಶಕ್ತಿ ಬಿಟ್ಟರೆ ನಾವು ಬೇರೆ ಪಕ್ಷಕ್ಕೆ ಹೋಗಬಾರ್ದು, ಬೇರೆ ಪಕ್ಷದಿಂದ ಹೊರಗೆ ಬರಬಾರ್ದು, ಇದು ಕಾನೂನಿಲ್ಲ. ಆದ್ದರಿಂದ ಇವರು ಈಗ ಕಾಲರ್ ಹೇಳಿದ್ದು ಒಂದು ವಿಚಾರ ಸರಿ, ಆದರೆ ಪಕ್ಷಾಂತರಕ್ಕೆ ಮೂಲ ಬೀಜ ಬಿತ್ತಿದವರೇ ಸಿದ್ದರಾಮಯ್ಯನವರು. ಆದ್ದರಿಂದ ಕಾಂಗ್ರೆಸ್ನವರಿಗೆ ನಾವು ಪಕ್ಷಾಂತರ ಇನ್ನೊಂದು ಮತ್ತೊಂದು ಇಲ್ಲ. ಮತ್ತು ಇವರು ನಮ್ಮ ಬೇರೆ ಬೇರೆ ಪಕ್ಷದ ನಮ್ಮ ಪಕ್ಷದ ಬೇರೆ ಬೇರೆ ನಾಯಕರ ಬಗ್ಗೆ ಉಲ್ಲೇಖ ಮಾಡಿದರು. ಜಯರಾಮ್ ಶೆಟ್ಟಿ ಇರ್ಬೋದು, ಮನೋರಮ ಮಧ್ವರಾಜ್ ಇರ್ಬೋದು, ಬೇರೆ ಬೇರೆ ನಾಯಕರು ಉಸಿರುಗಟ್ಟಿದಂತೆ. ಜಯರಾಮ್ ಶೆಟ್ಟಿಗೇನು ಉಸಿರುಗಟ್ಟಲಿಲ್ಲ, ಅವರು ನಮ್ಮಲ್ಲಿ MLA ಆಗಿದ್ದಾರೆ, MP ಆಗಿದ್ದಾರೆ. ಮನೋರಮ ಮಧ್ವರಾಜರು ಇವರ ಪಾರ್ಟಿಯಿಂದ ಬಂದದ್ದು, ಕಡೆಗೆ ಇವರ ಪಾರ್ಟಿಯದ್ದೇ ಬುದ್ಧಿ ತೋರಿಸಿದರು. ಅವರು ಚುನಾವಣೆಯಲ್ಲಿ ನಮಗೆ ಲೋಕಸಭೆಯಲ್ಲಿ ನಮ್ಮ ಪಕ್ಷಕ್ಕೆ ವಿರುದ್ಧವಾಗಿ ಓಟ್ ಹಾಕಿದರು, ಕಾಂಗ್ರೆಸ್ಸಿನ ಕುಂಭಕ್ಕಿಂದ ಓಟ್ ಹಾಕಿದ್ರು. ತದನಂತರ ಅವರು ಟಿಕೆಟ್ ಕೊಡಲಿಲ್ಲ ನಾವು, ಇಲ್ಲದ್ರೆ ಅವರೇ ಮುಂದುವರಿಸಿದ್ರೇನು, ಪಕ್ಷಕ್ಕೆ ವಿರುದ್ಧವಾಗಿ ಓಟ್ ಹಾಕಿದ್ರಿಂದ ನಂತರದ ಚುನಾವಣೆ 6 ತಿಂಗಳು ಇರುವಾಗಲೇ ಅವರು ಸುಮ್ಮನೆ ಕೂತ್ಕೊಂಡ್ರು. ಸುಮ್ಮನೆ ಕೂತ್ಕೊಳ್ಸಿದ್ದೆ ನೀವು, ಸುಮ್ಮನೆ ಕೂತ್ಕೊಳ್ಸಿದ್ದು ಓಟ್ ಹಾಕೊಂಡು ಪಕ್ಷ ನೋಡಿ ಅಲ್ಲ ಹೇಳಿದ್ನ ನೋಡಿ, ಇದು ವಾಸ್ತವ ಸತ್ಯ ಒಪ್ಪಬೇಕು ನೀವು. ಅವರು ನಮ್ಮ ಅಲ್ಲ ನೀವು ಮತ್ತೆ ಕೊಡ್ಲಿಲ್ಲ ಹೇಳಿದ್ರಲ್ಲ, ಮೊದಲೇ ಅವರು ಸುಮ್ಮನೆ ಮತ್ತೆ ಕೊಡ್ಲಿಕ್ಕೆ ನಮ್ಗೆ ಗಾಚಾರ ಇದೆಯಾ? ಅಲ್ಲ ಪಕ್ಷಕ್ಕೆ ವಿರೋಧ, ಆ ಕಾಲದಲ್ಲಿ ಏನ್ ನಡೆದಿದೆ ಅಂತ ನಾನು ಬೇಕಾದ್ರೆ ಹೇಳ್ತೇನೆ. ಆ ಕಾಲದಲ್ಲಿ ಅಣು ಒಪ್ಪಂದಕ್ಕೆ ವಿರುದ್ಧವಾಗಿ ಓಟ್ ಹಾಕಿದಾಗ, ಓಟ್ ಹಾಕಿ ವಿರುದ್ಧವಾಗಿ ಓಟ್ ಹಾಕಿದ್ರು ಸರ್ಕಾರದ ವಿರುದ್ಧ. ಒಂದು ಪಕ್ಷದಿಂದ ಗೆದ್ದಂತ ಒಬ್ಬ ಮಹಿಳೆ, ಒಬ್ಬ ಸಂಸದೆ ಅದೇ ಪಕ್ಷಕ್ಕೆ ವಿರುದ್ಧವಾಗಿ ಓಟ್ ಹಾಕೋದ್ರೆ ಅದು ಅವರ ಕಾನ್ಸಿಯನ್ಸ್ ಗೆ ಒಪ್ಪಿ ಮಾಡಿದ್ದ, ಅದು ಅವರ ಪಕ್ಷನಿಷ್ಠೆ ಅಂತ ಗೊತ್ತಾಗ್ತದೆ. ಯಾಕಂದ್ರೆ ಅವರು BJP ಅಲ್ಲಿ ಇದ್ರೂ ಕೂಡ ಅವ್ರ ಮನಸ್ಸಿದ್ದದ್ದು ಕಾಂಗ್ರೆಸ್ ಅಲ್ಲಿ, ಗೊತ್ತಾಯ್ತಾ? ಕಾಂಗ್ರೆಸ್ ಅದು ಆ ಅಧಿಕಾರದ ಆಸೆಗಾಗಿ, ದುಡ್ಡಿನ ಆಸೆಗಾಗಿ ಮಾಡಿದವರು. ಆ ಕಾಲದಲ್ಲಿ ದುಡ್ಡಿನ ವ್ಯವಹಾರ ನಡೆದಿದೆ ಅಂತೇಳಿ ಇಡೀ ಪೇಪರ್ ಅಲ್ಲಿ ಬಂದಿತ್ತು, ಪತ್ರಿಕೆಯಲ್ಲಿ ಬಂದಿತ್ತು, ಟಿವಿಯಲ್ಲಿ ಬಂದಿತ್ತು. ಅಲ್ಲ ದುಡ್ಡಿನ ವ್ಯವಹಾರ ಆದ್ರೆ ಅದು ಹೇಳ್ಬೇಕು ನೀವು, ಎಷ್ಟು ದುಡ್ಡು ತಗೊಂಡಿದ್ದಾರೆ, ಎಲ್ಲಿ ಅಂತ ಹೇಳಿ, ಯಾವ ದುಡ್ಡಿನ ವ್ಯಾಪಾರ ಹೇಳಿ, ಆಗಿದೆ ವ್ಯವಹಾರ ಹೇಳಿ, ದುಡ್ಡಿನ ವ್ಯವಹಾರ ಎಲ್ಲಿ ಆಗಿದೆ ನೀವು ನೋಡಿದ್ರಾ? ಮೀಡಿಯಾದಲ್ಲಿ ಅದು ದಾಖಲೆ ಕೊಡಿ, ಒಟ್ಟಿಗೆ ಮಾತಾಡಬೇಡಿ, ಮೀಡಿಯಾದಲ್ಲಿ ಬಂದಿದೆ ನೋಡಿ, ಆಕೆ ಕೂಡ ರಾಜ್ಯದ ಮಂತ್ರಿಯಾಗಿ ಮಾಡಿದವರು. ಆದ್ರಿಂದ ಓಟ್ ಹಾಕಬೇಕಿತ್ತು, ಹಣ ಇದು ಮಾಡಿದ ಹೇಳಿದ್ರೆ ತೋರಿಸಿ, ಅದು ನೋಡಿ ಮಾತಾಡಿ, ತೋರಿಸಿ ಸಾಕ್ಷಿ ತೋರಿಸಿ, ಇಲ್ಲಿ ಮತ್ತೆ ಮಾತಾಡಿ ನೋಡಿ, ಸಾಕ್ಷಿ ತೋರಿಸಿ ಮತ್ತೆ ಮಾತಾಡಿ ನೋಡಿ, ಅವರನ್ನು ತಪ್ಪು ದಾರಿಗೆ ಹೇಳ್ದದ್ದು ಇವರು, ಕಾಂಗ್ರೆಸ್ ಅವರು ತಪ್ಪು ದಾರಿಗೆ ಹೇಳ್ದದ್ದು. ಉಸಿರುಗಟ್ಟಲಿಗೆ ಉಸಿರುಗಟ್ಟಲ ಮತ್ತೆ ವೆಂಟಿಲೇಷನ್ ಉಂಟು, ಉಸಿರುಗಟ್ಟಲ ನಾವು ಬಿಡುದಿಲ್ಲ. ಭ್ರಷ್ಟಾಚಾರ ನಿಮ್ಮಷ್ಟು ಭ್ರಷ್ಟ್ರಿ, ನಾವು ನಿಮ್ಮ ಕಾಂಗ್ರೆಸ್ ಭ್ರಷ್ಟ್ರ ಅಲ್ಲ, ನಾವು ಭ್ರಷ್ಟಾಚಾರದ ಭ್ರಷ್ಟಾಚಾರದ ವ್ಯಾಖ್ಯಾನ ಮಾಡಲಿಕ್ಕೆ
ನೀವಿದ್ರ ಹಾಗೆ ಕೊಡುವಾಗ ಹೇಳಿ, ಭ್ರಷ್ಟಾಚಾರದ ವ್ಯಾಖ್ಯಾನ ಮಾಡಲಿಕ್ಕೆ ಕಾಂಗ್ರೆಸ್ ನೈತಿಕತೆ ಇಲ್ಲ, ನೈತಿಕತೆ ಇಲ್ಲ. ಕಳೆದ 10 ವರ್ಷದಲ್ಲಿ ನಾವು ಮಾಡಿದ ಭ್ರಷ್ಟಾಚಾರ ನೋಡಬಹುದು, ಈಗ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಇರುವ ಭ್ರಷ್ಟಾಚಾರ ನೋಡಬಹುದು. ನಿನ್ನೆ ಮೊನ್ನೆ ಸ್ಟೀಲ್ ಬ್ರಿಡ್ಜ್ ಇದು ಗೊತ್ತಿಲ್ವಾ, ದುಡ್ಡು ತಗೊಂಡೆ ಗೊತ್ತು, ಯಾಕೆ ಬಿಟ್ಟು ಯಾಕೆ ತೋರಿಸಿ ಏನ್ ತೋರಿಸಿದ್ರೆ ಡೈರಿ ನೋಡ್ಲಿಲ್ಲ ಮೊನ್ನೆ ನೋಡಿ. ನಾನು ಯಡಿಯೂರಪ್ಪ ಯಡಿಯೂರಪ್ಪ ನೀವಿದ್ರ ಎಫ್ಐಆರ್ ಮಾಡಿದ್ವಿ. ಜನಾರ್ದನ್ ಭಂಡಾರ್ಕರ್ ಅವರು ಭ್ರಷ್ಟಾಚಾರಗಳನ್ನ ಬದಿಗಿಟ್ಟು ಪಕ್ಷಾಂತರದ ವಿಚಾರವಾಗಿ ಮಾತನಾಡೋದಾದ್ರೆ, ಕಾಂಗ್ರೆಸ್ನವ್ರಿಗೆ ಪಕ್ಷಾಂತರ ತಪ್ಪು ಅಂತ ಹೇಳುವ ಯಾವುದೇ ನೈತಿಕತೆ ಇಲ್ಲ ಅನ್ನುವಂತದ್ದು ಸಮಾಜಕ್ಕೆ ಗೊತ್ತಿರ್ತಕ್ಕಂತಹ ಸಂಗತಿ. ಆದ್ರೂ ಕೂಡ ನೀವು ಬೇರೆ ಪಕ್ಷದಿಂದ ಈಗ ಪಕ್ಷಾಂತರ ಆಗಿ ಬರ್ತಾ ಇರುವಂತಹ ಅಭ್ಯರ್ಥಿಗಳನ್ನು ಒಪ್ಪಿಕೊಳ್ತಾ ಇಲ್ವಾ? ಇದು ಎಷ್ಟು ಮಟ್ಟಿಗೆ ಸರಿ ಅಂತ? ಪಕ್ಷಾಂತರ ಆಗಿ ಬಂದ ವ್ಯಕ್ತಿಯನ್ನೇ ನೀವು ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ಮಾಡಿದೀರಾ? ಈ ನಿಟ್ಟಿನಲ್ಲಿ ಯಾವ ರೀತಿಯ ನೈತಿಕತೆ ಪಕ್ಷಾಂತರದ ವಿರುದ್ಧ ಮಾತನಾಡುವಂತದ್ದು ಕಾಂಗ್ರೆಸ್ಸಿಗರಿಗಿದೆ ಅಂತ ಆಯ್ತು. ಕಾಂಗ್ರೆಸ್ ಇತಿಹಾಸದಲ್ಲಿ ಇಡೀ ವಿಶ್ವದಲ್ಲಿ ಅತ್ಯಂತ ಕೆಟ್ಟ ಪಕ್ಷಾಂತರದ ಉದಾಹರಣೆ ಕೊಡೋದಾದ್ರೆ ಗಯ್ಯಾರಾಮ್ 1964 ಗಯ್ಯಾರಾಮನ ಉದಾಹರಣೆಯನ್ನು ಕೊಡಬಹುದು. ಅದು ಕಾಂಗ್ರೆಸ್ನಿಂದಲೇ ಪ್ರಾರಂಭ ಆದದ್ದು, ವಿಶ್ವದಲ್ಲಿ ಅತ್ಯಂತ ಕೆಟ್ಟ ಪಕ್ಷಾಂತರ ಅಂತ ಅದಕ್ಕೆ ಹೆಸರು ಬಂದಿದೆ, ಅದು ಕಾಂಗ್ರೆಸ್. ಎರಡನೇದು ಇಲ್ಲಿ ಕೇಳಿ, ಇವತ್ತಿನ ಕಾಂಗ್ರೆಸ್ ಸರ್ಕಾರ ಇದೆ ಅಲ್ಲ ರಾಜ್ಯದಲ್ಲಿ, ಅದ್ರಲ್ಲಿ ಮಂತ್ರಿಗಳು ಯಾವ ಪಕ್ಷದಲ್ಲಿ ಬಂದಾರು ನೋಡಿ, ಲಿಸ್ಟ್ ತೆಗೀರಿ. ಬಿಜೆಪಿಗಳೇನು ಭಾರಿ ಕಡಿಮೆ ಇಲ್ಲ ಸುರೇಶ್. ಆಪರೇಷನ್ ಕಮಲದಲ್ಲಿ ಬಿಜೆಪಿಗರು ಎಷ್ಟು ಮಟ್ಟಿಗೆ ಕೈಯನ್ನು ಎತ್ತಿದ್ದಾರೆ, ಎಷ್ಟು ಮಟ್ಟಿಗೆ ಚಾಲಾಕಿಗಳು ಅನ್ನೋದು ಬಹಳ ಚೆನ್ನಾಗಿ ಗೊತ್ತು. ಪಕ್ಷಾಂತರ ಆಗಿ ಬರ್ತಾರೆ ಅಂತಾಗ ಅವ್ರಿಗೆ ಕೆಂಪು ಹಾಸಿನ ಹಾಸಿಗೆ ಹಾಸಿ ಅವರನ್ನು ಸ್ವಾಗತಿಸ್ತಾರೆ. ಈಗಂತೂ ಬಹಳ ವಿಭಿನ್ನವಾಗಿರ್ತಕ್ಕಂತಹ ಏನು ಕಾರ್ಯಕ್ರಮಗಳನ್ನ ನಾವು ಹೇಳಿಕೊಳ್ಳ ವ್ಯವಸ್ಥಿತವಾಗಿ ಆಪರೇಷನ್ ಕಮಲ್ ಅಂತ ಹೆಸರಿಟ್ರಲ್ಲ. ಸಿದ್ದರಾಮಯ್ಯನವರು ಜೆ ಡಿ ಎಸ್ ಬಿಟ್ಟು ಕಾಂಗ್ರೆಸ್ ಬಂದ್ರಲ್ಲ ರಿಸೈನ್ ಕೊಟ್ಟು, ಅದ್ಯಾಕೆ ಆಪರೇಷನ್ ಹಸ್ತ ಅಂತ ಪ್ರಚಾರ ಮಾಡಲಿಲ್ಲ ಇವರು? ಜಾತ್ಯತೀತ ಯಾವ ಜಾತ್ಯತೀತ ರೀ, ಸುಮ್ನೆ ಕೂತ್ಕೊಳ್ಳಿ. ಏನು ಯಾವ ಕಾಂಗ್ರೆಸ್ ಯಾವ ಜಾತ್ಯತೀತ ಮೌಲ್ಯಗಳನ್ನು ಇಟ್ಕೊಳ್ಳಿಲ್ಲ. ಜಾತ್ಯತೀತ ಇದ್ರೆ ಇವರು ಕೇರಳದಲ್ಲಿ ಮುಸ್ಲಿಂ ಲೀಗ್ ಒಟ್ಟಿಗೆ ಮಾಡ್ತಾರಾ? ಅವರಿಗೆ ಅನುಕೂಲ ಇದ್ದಾಗ ಜಾತ್ಯತೀತ, ಅವರಿಗೆ ಬೇಡ ಇದ್ರೆ ಮತೀಯವಾದಿ ಅಥವಾ ಕೋಮುವಾದಿ ಅಂತ ಹೇಳುದಾ ಇವರು? ಅಲ್ಲ ಸುಮ್ನೆ ಅದು ಅರ್ಥ ಇಲ್ಲ. ಜಯಪ್ರಕಾಶ್ ಹೆಗಡೆಗೆ ಒಂದು ನಾನು ಕೇಳಿಕೆ ಬಯಸ್ತಾ ಇದ್ದೇನೆ. ಆದುಡುಪಿ ಬೆತ್ತಲೆ ಪ್ರಕರಣ 2004 ಈ ಸಂದರ್ಭದಲ್ಲಿ ಹಾಜಬ್ಬ ಹಸನಬ್ಬ ಏನು ಧನ ಸಾಗಾಟ ಮಾಡಿದವರ ಮೇಲೆ ಅವರನ್ನ ವಿವಸ್ತ್ರಗೊಳಿಸಿ ಹಲ್ಲೆ ನಡೆಸಿದ್ರು ಆದುಡುಪಿಯಲ್ಲಿ. ಆಗ ವಿಧಾನಸಭೆಯಲ್ಲಿ ಇದೇ ಜಯಪ್ರಕಾಶ್ ಹೆಗ್ಡೆಯವರು ಇವತ್ತು ಅಲ್ಪಸಂಖ್ಯಾತರಿಗೆ ಆದ ಅನ್ಯಾಯದ ಬಗ್ಗೆ ಧ್ವನಿ ಎತ್ತಿದ್ದನ್ನು ನಾನು ಇಲ್ಲಿ ನೆನಪಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ಇವರ ನಿಲುವು ಏನಿರ್ತದೆ, ಇವತ್ತು ಅದರ ವಿರುದ್ಧವಾಗಿ ನಿಲುವನ್ನು ಇವರು ವ್ಯಕ್ತಪಡಿಸ್ತಾರಾ ಅಥವಾ ಜಾತ್ಯತೀತ ನಿಲುವನ್ನು ಅವರು ವ್ಯಕ್ತಪಡಿಸ್ತಾರಂತ ನನಗೆ ಬೇಕಾಗಿದೆ. ಒಂದು ಕರೆ ಇದೆ. ಹಲೋ 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 ನಮಸ್ತೆ. ಎಸ್ ನಮಸ್ತೆ ಸರ್, ಹೇಳಿ. ಮಾತಾಡ್ಬೇಕಿತ್ತು. ಎಸ್ ಹೇಳಿ ಸರ್. ಹಲೋ ಹೇಳಿ ಸರ್, ನಿಮ್ಮ ಹೆಸರು? ಎಸ್ ಹೇಳಿ ಸರ್. ಕಾಂಗ್ರೆಸ್ ಅವರು ಬಂಡಾರ್ಕರ್ ನಾವು ಪಕ್ಷಾಂತರ ಮಾಡಿದ್ವಿ ಅಂತ ನಂಗೆ ಅನ್ಕೊಂಡಲ್ಲಿ ಕೇಳಿದ್ರು ಯಾಕೆ ಸಿಗೋದು ಸರ್? ಅದು ಪಕ್ಷಾಂತರ ಇಲ್ವಾ, ಕಾಂಗ್ರೆಸ್ ಅಲ್ಲಿ ಜನ ಇಲ್ವಾ? ನಂಗೆ ಅನ್ಕೊಂಡಲ್ಲಿ ಆ ಕೇಳಿದ ತೋರಿಸೋದಕ್ಕೆ ಆಗ ಕ್ಯಾಂಡಿಡೇಟ್ ಇಲ್ವಾ? ನಮ್ಮ ಕ್ಯಾಂಡಿಡೇಟ್ ಇಲ್ಲ. ಯಾಕೆ ಜೆ ಡಿ ಎಸ್ ಇವರಿಗೆ ಕಾಲ ಹಾಕಿದ್ದು? ನೀವು ಮಾಡಿದ ಮಲ್ತಿಗೆ ಉಳಿದವರು ಮಾಡಿದ್ರೆ ಜಯಪ್ರಕಾಶ್ ಹೆಗಡೆ ಯಾಕೆ ಹೇಳ್ಕೊಂಡ್ರಿ? ಕಾಂಗ್ರೆಸ್ ಎದ್ದಿರಲಿಲ್ಲ ಜಯಪ್ರಕಾಶ್ ಮಾಡಿ ಯಾರು ಜಯಪ್ರಕಾಶ್ ಉದ್ಯೋಗ ಮಾಡಲಿಕ್ಕಲ್ಲ, ಕಾಂಗ್ರೆಸ್ ಇಲ್ಲಿ ಬೇಕಂತ ಹೇಳಿ ಅಲ್ಲಿ ಜಯಪ್ರಕಾಶ್ ಎಂತ ವಿನ್ ಆಗಿ ಎಂಪಿ ಮಾಡಿ ನಂತರ ಜಯಪ್ರಕಾಶ್ ಯಾರು ಮುಂದೆ ಯಾರು ನಿಮ್ದೇ ಅಂತ ಓಮವಾಗಿ ನಿರ್ಗಮವಾಗಿ ಬಿಹಾರದಲ್ಲಿ ಬರಲಿಲ್ಲ ಅಂತ ಹೇಳಿ ಬಿಹಾರದಲ್ಲಿ ಕಾಂಗ್ರೆಸ್ ಹತ್ತಿರೋದು ಬಿಜೆಪಿ ಬರಲಿ ಅಂತ ಹೇಳ್ತಿರಲ್ಲ ಬಿಹಾರದಲ್ಲಿ ಕಾಂಗ್ರೆಸ್ ಹತ್ತಿರೋದು ಅಥವಾ ಯುದ್ಧದಲ್ಲಿ ಅಖಿಲ ಯಾದವ್ ಮಟ್ಟಿ ಯಾಕೆ ಬಿಹಾರ ಹೋಯ್ತು ಡೆಲ್ಲಿ ಹೋಯ್ತು ಯುಪಿ ನಿಮ್ಗೆ ಯಾವ ಯಾವಾಗ ನಿಮ್ಗೆ ಅದು ಸರಿ ಏಕೆ ನಿಮ್ಮಲ್ಲಿ ಯಾರು ಇಲ್ಲ ಕ್ಯಾಂಡಿಡೇಟ್ ನಿಮ್ಮ ಕ್ಯಾಂಡಿಡೇಟ್ ಯಾರು ಇಲ್ವೋ? ಎಸ್ ಧನ್ಯವಾದಗಳು ರತ್ನಾಕರ್ ಅವರೇ. ಎಸ್ ಜನಾರ್ದನ್ ಭಂಡಾರ್ಕರ್ ಅವ್ರು ಆಗ್ಲೇ ಮಾತನಾಡ್ತಾ ಇದ್ರು. ಏನು ಒಂದ್ ಅರ್ಥದಲ್ಲಿ ಜಯಪ್ರಕಾಶ್ ಹೆಗ್ಡೆ ಅವರು ತಮ್ಮ ವೈಯಕ್ತಿಕ ಸಿದ್ಧಾಂತವನ್ನ ನೆನಪಿನಲ್ಲಿ ಇಟ್ಕೊಳ್ಳಿ ಅಂತ. ಕೊಯಿಲಡಿ ಸುರೇಶ್ ನಾಯ್ಕ, ನಾನು ಕೂಡ ಅದೇ ಪ್ರಶ್ನೆಯನ್ನು ಕೇಳಬೇಕು ಅಂತ ಅನ್ಕೊಳ್ತಾ ಇದ್ದೆ. ನೀವು ಆಗ್ಲೇ ಹೇಳಿದ್ವಿ ಪಕ್ಷದ ಸಿದ್ಧಾಂತ ಬೇರೆ, ಪಕ್ಷದ ನಿಷ್ಠೆ ಬೇರೆ ಅಂತ. ಅಂತಹ ಸಂದರ್ಭಗಳು ಬಂದ್ರೆ ಆಗ ಅವರ ತನ್ನ ಸ್ವಂತ ಏನು ಸಿದ್ಧಾಂತವನ್ನ ಅವರು ಏನು ತೋಡ್ಪಡಿಸ್ಕೊಳ್ಬೇಕಾಗುತ್ತೆ ಅಥವಾ ಪಕ್ಷಕ್ಕೆ ನಿಷ್ಠೆ ಅಂತ ತೋರಿಸಬೇಕಾಗುತ್ತೆ ಅಂತ.
ಇವರೇನು ಬತ್ತಲ ಪ್ರಕರಣ ಅಂತ ಹೇಳಿದರು, ನಾನು ಅದನ್ನು ಬತ್ತಲ ಪ್ರಕರಣ ಅಂತ ಹೇಳೋದಿಲ್ಲ, ಕಾಂಗ್ರೆಸ್ನವರು ಅದಕ್ಕೆ ವ್ಯಾಖ್ಯಾನ ಕೊಡ್ತಾರೆ, ಕೊಡಲಿ. ಆ ಪ್ರಕರಣದಲ್ಲಿ ಒಬ್ಬ ಅಲ್ಪಸಂಖ್ಯಾತರಿಗೆ ಮೇಲೆ ಹಲ್ಲೆ ಆದ ಬಗ್ಗೆ ಅವರು ವಿಧಾನಸೌಧದಲ್ಲಿ ಪ್ರಶ್ನೆ ಎತ್ತಿದ್ದಾರೆ. ನಾನು ಹೇಳ್ತಾ ಇದ್ದೇನೆ, ನಾಳೆ ಕೂಡ ಅಲ್ಪಸಂಖ್ಯಾತರಿಗೆ ಹಲ್ಲೆ ಆದರೆ ಖಾಲಿ ಜಯಪ್ರಕಾಶ್ ಯಡಿಯೂರಲ್ಲ, ನಾವು ಕೂಡ, ನಮಗೆ ಅಲ್ಪಸಂಖ್ಯಾತರು ಬಹುಸಂಖ್ಯಾತರು ಇಲ್ಲ, ಈ ದೇಶದ ಯಾವುದೇ ನಾಗರಿಕನ ಮೇಲೆ ಹಲ್ಲೆ ಆದರೆ ನಾವು ಇರ್ತೇವೆ. ಇವ್ರದ್ದು ಹಾಗಲ್ಲ, ಇವ್ರದ್ದು ಅಲ್ಪಸಂಖ್ಯಾತರಿಗೆ ತೊಂದರೆ ಆಗಬಾರ್ದು ಅಂದರೆ ಇವರು ಆ ಓಟ್ನಲ್ಲೇ ನಂಬಿಕೆ ಇರೋರು. ಇನ್ನೂ ಸಹ ಜಯಪ್ರಕಾಶ್ ಯಡಿಯೂರು ಅಲ್ಪಸಂಖ್ಯಾತರಿಗೆ ತೊಂದರೆ ಆಗಿದೆ ಅಂತೇಳಿ ಅಲ್ಲಿ ಇದು ಎತ್ತಿದೆಲ್ಲ, ಯಾವುದು ಧ್ವನಿ ಎತ್ತಿದೆಲ್ಲ, ರಸ್ತೆಯಲ್ಲಿ ಹೋಗುವಾಗ ಹಲ್ಲೆ ಆಗಿದೆ, ಅವರ ಬಟ್ಟೆ ಹೇಳಿದ್ದಾರೆ, ಇದು ಒಂದು ಸಮಾಜದಲ್ಲಿ ಆದ ತೊಂದರೆ, ಇದು ಆಗಬಾರ್ದಂತ ಅವಳು ವಿಧಾನಸೌಧದಲ್ಲಿ ಎತ್ತಿದ್ದು ಬಿಟ್ಟರೆ ಅಲ್ಪಸಂಖ್ಯಾತರಿ ಅಂತ ಇವರ ವ್ಯಾಖ್ಯಾನ. ನಾನು ಆಗಲೇ ಹೇಳಿದೆ, ಮೂಲ ಕಮ್ಮಿನಲ್ಲ ಇವರು, ಇವರು ಎಲ್ಲವನ್ನ ಕೋಮ ದೃಷ್ಟಿಯಲ್ಲಿ ನೋಡೋರು, ಆದ್ದರಿಂದ ಇವರಿಗೆ ಅದು ಅಂಥದ್ದು ಕಾಣ್ತದೆ. ಜಯಪ್ರಕಾಶ್ ಯಡಿಯೂರ ಇವ್ರು ಕೇಳಿ, ನೀವು ಅದನ್ನು ಮಾಡಿದ ಆ ದಿವಸ ಹಾಗೆ ಈಗ ನಿಮ್ಗೆ ಹೀಗೆ ಕಾಣ್ತದೆ, ಇವ್ರು ಕೇಳಿ. ಹಾಗಾದ್ರೆ ಬಿಜೆಪಿ ಧರ್ಮದ ಹೆಸರಿನಲ್ಲಿ ರಾಜಕೀಯ ಯಾಕೆ ಮಾಡ್ಬೇಕು? ನಮ್ಗೆ ಹಿಂದೂ ಸಂಘಟನೆ ಮತ್ತೆ ಹಿಂದುತ್ವ 365 ದಿವಸ 24/7 ಆದ್ರೆ ನಮ್ಮ ಹಿಂದುತ್ವಕ್ಕೂ ಇವರು ಇವರು ಏನು ಹೇಳ್ತಾರೆ ಹಿಂದುತ್ವ ಅದಕ್ಕೆ ವ್ಯತ್ಯಾಸ ಉಂಟು. ಕೊಯ್ಲಳ್ಳಿ ಸುರೇಶ್ ನಾಯ್ಕರೆ, ಬಿಜೆಪಿಗೆ ಎಷ್ಟು ಜನ ಏನು ಅಲ್ಪಸಂಖ್ಯಾತ ಅಥವಾ ನೀವು ಹೇಳೋ ಮುಸ್ಲಿಂ ಕ್ರಿಶ್ಚಿಯನ್ ಧರ್ಮದ ಮಂದಿ ವೋಟ್ ಹಾಕ್ತಾರೆ ಹೇಳಿ ನೋಡಿ. ವೋಟ್ ಹಾಕೋದನ್ನು ನಾವು ತಿರ್ದು ನೋಡ್ಲಿಕ್ಕೆ ಆಗುದಿಲ್ಲ. ನಿಮ್ಗೆ ಅದ್ರ ಭರವಸೆ ಇದೆ ಅವ್ರು ಕೂಡ ವೋಟ್ ಹಾಕ್ತಾರೆ? ಖಂಡಿತ ಭರವಸೆ ಇದೆ, ಖಂಡಿತ ಭರವಸೆ ಇದೆ. ಯಾಕೆ ವೋಟ್ ಹಾಕ್ಬಾರ್ದು? ಯಾಕೆ ವೋಟ್ ಹಾಕ್ಬಾರ್ದು ಹೇಳಿ. ನಿನ್ನೆ ನೀವು ಉತ್ತರ ಪ್ರದೇಶದಲ್ಲಿ ಒಬ್ಬ ಮೌಲಿ ಒಬ್ಬರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನೋಡಿದ್ದೆ, ಕೇಳಿದ್ರಾ? ನಮಗೆ BJP ಒಂದೇ, SP ಒಂದು, ಕಾಂಗ್ರೆಸ್ ಒಂದೇ, ನಮ್ಮನ್ನು ಇಷ್ಟಕ್ಕೆ ಆಳಿದ 67 ವರ್ಷದಲ್ಲಿ ಯಾರು ಉದ್ಧಾರ ಮಾಡಲಿಲ್ಲ, ನರೇಂದ್ರ ಮೋದಿ ನಮಗೆ ಹಾಳು ಮಾಡಲಿಲ್ಲ ಅಂತ ಹೇಳಿದರು. ಏನು ಮಾಡಿದ್ದಾರೆ ಮೋದಿ ಅವರು ಬಂದು ಈ ದೇಶದಲ್ಲಿ ಮುಸ್ಲಿಮರು ಏನು ತೊಂದರೆ ಆಯ್ತು ಈಗ? ನಾನೇ ಕೊಡ್ತಾ ಅಲ್ಲ, ನಾನು ನೋಡಿ, ನಮಗೆ BJP ಅವರಿಗೆ ಹಿಂದೂಗಳು ಕಾಂಗ್ರೆಸ್ಗೆ ಇದು ನಿಮಗೆ ಮುಸಲ್ಮಾನ ಅಲ್ಲ, ನಾವು ಭಾರತೀಯತೆ ಮೇಲೆ ನಮ್ಮ ವಿಶ್ವಾಸ ಇರೋದು. ಇವರಿಗೆ ಮಾತ್ರ ಅಲ್ಪಸಂಖ್ಯಾತರು ಬಹುಸಂಖ್ಯಾತರು ಅಂತೇಳಿ ನಮ್ಮ ಹತ್ರ ಇಲ್ಲ. ನಾವು ನೋಡೋದೇನು, ಈ ದೇಶದಲ್ಲಿ ಎಲ್ಲ ಏನು ಜನರು ಭಾರತೀಯರ ದೃಷ್ಟಿಯಲ್ಲಿ ನೋಡ್ತಾ ಇದ್ದೇವೆ, ಆದ್ದರಿಂದ ನಾವು ಕಮ್ಯುನಲ್ ಆದದ್ದು. ಇವ್ರದ್ದು ಆಗಲ್ಲ, ಇವ್ರದ್ದು ಒಂದೊಂದು ಜಾತಿಗೆ ಒಂದೊಂದು ಮತಕ್ಕೆ ಒಂದೊಂದು ಕಾನೂನು ಇವ್ರದ್ದು. ಆದ್ರಿಂದ ಇಲ್ದಿದ್ರೆ ಇವರು ಅಲ್ಪಸಂಖ್ಯಾತರಿಗೆ ಅಂತೇಳಿ ಬೇರೆ ಹಾಸಿಗೆ ಕೊಡ್ತಾರಾ? ಮದುವೆಗೆ ಮದುವೆ ಭಾಗ್ಯ ಕೊಡ್ತಾರೋಣ, ಬಗ್ಗೆ ಇನ್ನಷ್ಟು ಮಾತನಾಡೋಣ, ಪುಟ್ಟ ವಿರಾಮ ತಗೊಳ್ಳೋಣ. ಯಸ್, ರಾಜಕೀಯ ಪಕ್ಷಗಳ ಒಳಗಡೆ ಒಂದಷ್ಟು ಸಿದ್ಧಾಂತ ಇದೆ, ಆ ಸಿದ್ಧಾಂತಗಳಿಗೆ ಎಷ್ಟು ಮಟ್ಟಿಗೆ ರಾಜಕೀಯ ಪಕ್ಷಗಳು ಬದ್ಧವಾಗಿವೆ, ಪಕ್ಷಾಂತರ ಮಾಡಿ ಬರುವಂತಹ ನಾಯಕರುಗಳು ತಮ್ಮ ವೈಯಕ್ತಿಕ ಸಿದ್ಧಾಂತಕ್ಕೆ ಬದ್ಧರಾಗಿರ್ತಾರ ಅಥವಾ ಆಯಾ ಏನು ಅವರು ಪಕ್ಷಾಂತರ ಹೊಂದಿರುವ ಪಕ್ಷದ ಸಿದ್ಧಾಂತಕ್ಕೆ ಬದ್ಧರಾಗಿರ್ತಾರ, ಈ ಎಲ್ಲ ಕುರಿತಾದಂತಹ ಚರ್ಚೆಯನ್ನು ಮುಂದುವರಿಸ್ತೇನೆ. ಅದಕ್ಕೂ ಮುನ್ನ ಒಂದು ಪುಟ್ಟ ವಿರಾಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ಧಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ಧಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಎಸ್, ಬ್ರೇಕ್ ನಂತರ ಮತ್ತೊಮ್ಮೆ ಪಕ್ಷಾಂತರ ಪರ್ವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲೋ ಒಂದು ಕಡೆ ರಾಜಕಾರಣಿಗಳು ತಮ್ಮ ವೈಯಕ್ತಿಕ ಸಿದ್ಧಾಂತವನ್ನ ಬದಿಗಿಟ್ಟು ರಾಜಕೀಯದ ಅಥವಾ ಅಧಿಕಾರದ ಆಸೆಗೆ ಪಕ್ಷಗಳನ್ನ ತೊರಿತಾ ಇದ್ದಾರ ಅನ್ನುವಂತಹ ಪ್ರಶ್ನೆ ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ರಾಜಕೀಯ ಪಕ್ಷಗಳು ತನ್ನ ಅಸ್ತಿತ್ವವನ್ನ ಪ್ರಶ್ನೆ ಏನು ಉಳಿಸ್ಕೊಳ್ಳೋದಕ್ಕೆ ಅಥವಾ ತನ್ನ ಪ್ರತಿಷ್ಠೆಯನ್ನ ತೋರ್ಪಡಿಸ್ಕೊಳ್ಳೋದಕ್ಕೆ ತನ್ನ ಬಲವನ್ನ ಹೆಚ್ಚಿಸ್ಕೊಳ್ಳೋದಕ್ಕೆ ತನ್ನ ಪಕ್ಷದ ಸಿದ್ಧಾಂತಗಳನ್ನ ಬದಿಗಿಟ್ಟು ತನ್ನ ಪಕ್ಷದ ಸಿದ್ಧಾಂತಕ್ಕೆ ವಿರುದ್ಧವಾಗಿರ್ತಕ್ಕಂತಹ ನಾಯಕರುಗಳನ್ನ ತನ್ನತ್ತ ಸೆಳೆದುಕೊಳ್ತಾ ಇದೆಯಾ ಅನ್ನುವಂಥದ್ದು ಇನ್ನೊಂದು ಕಡೆ ಇರುವಂತಹ ಪಕ್ಷ. ಒಟ್ಟಿನಲ್ಲಿ ರಾಜಕೀಯ ಪಕ್ಷಗಳ ಪಕ್ಷಾಂತರದ ಪರ್ವದಲ್ಲಿ ನಲುಗ್ತಾ ಇರುವವರಂತೂ ಜನ ಅನ್ನೋದು ಸ್ಪಷ್ಟ. ಎಸ್, ಬನ್ನಿ ಈ ಬಗ್ಗೆ ಇನ್ನಷ್ಟು ಚರ್ಚೆ ಮಾಡೋಣ. ಎಸ್, ಜನಾರ್ದನ್ ಭಂಡಾರ್ಕರ್ ಅವರೇ, ಆಗ್ಲೇ ನೀವು ಹೇಳಿದ್ರೆ ನೀವು ಒಂದು ಸ್ವ ಸಿದ್ಧಾಂತಗಳನ್ನ ಬದಿಗಿಟ್ಟು ಪಕ್ಷದಿಂದ ಪಕ್ಷಾಂತರಕ್ಕೆ ಏನು ಬೇರೆ ಪಕ್ಷಕ್ಕೆ ಪಕ್ಷಾಂತರ ಮಾಡ್ತಾರೆ ಅಂತ, ಹಾಗಾದ್ರೆ ಕಾಂಗ್ರೆಸ್ನಲ್ಲಿ ಯಾರು ಹಾಗೆ ಮಾಡಿಲ್ವಾ? ಹಾಗೆಲ್ಲ ನೀವು ಅದನ್ನ ಒಪ್ಪಿಕೊಂಡಿಲ್ವಾ ಅಂತ?
ಈಗ ಕಾಂಗ್ರೆಸ್ಸಿಗರಿಗೆ ಕಾಂಗ್ರೆಸ್ಸಿಗರು ಈಗ ವೀಕ್ ಆಗ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಒಂಥರ ಖಾಲಿ ಆಗ್ತಾ ಬಂದಿದೆ ಅಂತ ಹೇಳ್ಬಹುದೇನು? ಆ ನಿಟ್ಟಿನಲ್ಲಿ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ಸಿಗರಿಗೆ ಏನು ಕೋಪ ಬರ್ತಾ ಇದೆಯಾ, ಅಥವಾ ಹತಾಶೆಯಲ್ಲಿ ಕಾಂಗ್ರೆಸ್ಸಿಗರು ಈ ರೀತಿ ಹೇಳ್ತಾ ಇದ್ದಾರಾ ಅನ್ನುವಂತಹದ್ದು? ಖಾಲಿ ಆಗ್ತದೆ ಅಂತ ಹೇಳಿದ್ರೆ ಯಾರು ಇರ್ಲಿಕ್ಕಿಲ್ಲ, ಹಾಗೇನು ತೋರುದಿಲ್ಲ ನಂಗೆ. ಹಿರಿಯ ಮುಸ್ತದಿಗಳೆಲ್ಲ ಖಾಲಿ ಆಗ್ತಾ ಇದ್ದಾರೆ, ಎಲ್ಲರೂ ಕೂಡ ಎಲೆಕ್ಷನ್ ಬರೋ ಸಿದ್ದರಾಮಯ್ಯ ಕೂಡ ಇವರೊಟ್ಟಿಗಿಲ್ಲ, ಅವ್ರು ಬೇರೆ ಪಾರ್ಟಿ ಕಟ್ತಾರೆ. ಯಾಕಂದ್ರೆ ಅವರು ಕೂಡ ಬಂದವರು ಇವರೊಟ್ಟಿಗೆ, ಅವ್ರು ನಿಲ್ಲುದಿಲ್ಲ ಅಧಿಕಾರಕ್ಕಾಗಿ ಬಂದವರು. ಅಲ್ಲ ಅದೆಲ್ಲ ಬೇರೆ ಬೇರೆ ಇದಿರ್ಬೋದು, ಅವರ ಪಕ್ಷ ನಿಷ್ಠೆ ಬಗ್ಗೆ ನನ್ನ ಚರ್ಚೆ ಇಲ್ಲ. ದೊಡ್ಡ ನಾಯಕರುಗಳು ಜನಾರ್ದನ್ ಭಂಡಾರ್ಕರ್ ಅಂತ ಕಾರ್ಯಕರ್ತರು, ಅವರನ್ನು ನಂಬಿರ್ತಕ್ಕಂತಹ ಕಾರ್ಯಕರ್ತರು ಕೆಲಸ ಮಾಡ್ತಾರೆ, ಆದ್ರೆ ದೊಡ್ಡ ದೊಡ್ಡ ನಾಯಕರು ಕಾಂಗ್ರೆಸ್ ನಿಂದ ಬೇರೆ ಪಕ್ಷಕ್ಕೆ ಪಕ್ಷಾಂತರ ಆಗ್ತಾ ಇದ್ದಾರೆ ಅನ್ನುವಂತದ್ದು ಈಗ ಇರುವ ಪ್ರಶ್ನೆ. ಅದೇ ಇವರ ಪಕ್ಷದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸದಸ್ಯನಾದ್ರೆ ಮಾತ್ರ ಟಿಕೆಟ್ ಸಿಗತ್ತೆ. ಅವ ಹಿಂದೂ ಆಗಿರ್ಬೇಕು. ಇವತ್ತು ಉತ್ತರ ಪ್ರದೇಶದಲ್ಲಿ ಯಾವುದೋ ಒಬ್ಬ ಮುಸ್ಲಿಮರಿಗೆ ಅಭ್ಯರ್ಥಿಗೆ 424 ಕ್ಷೇತ್ರಗಳಲ್ಲಿ ಯಾರು ಕೊಡ್ಲಿಲ್ಲ ಅವರು. ನಮ್ದು ಹಾಗೆ ನಮ್ಮ ಪಕ್ಷದಲ್ಲಿ ನಾನು ಮಾತಾಡ್ತೇನೆ, ಮತ್ತೆ ನೀವು ಮಾತಾಡಿ. ನಮ್ಮ ಪಕ್ಷದಲ್ಲಿ ಹಾಗೆ ಎಲ್ಲ ಜಾತಿಗಳು ಈ ದೇಶ ಜಾತ್ಯಾತೀತ ಏನು ಸಂವಿಧಾನದ ಆಶಯಗಳನ್ನ ಅಂಬೇಡ್ಕರ್ ಸಮಪಾಲು ಅಂಬೇಡ್ಕರ್ ಟಿಕೆಟ್ ಕೊಡ್ಲಿಲ್ಲ. ಸಂವಿಧಾನ ರಚನೆ ಮಾಡಿದ್ರೆ ಆಕ್ಷೇಪ ಮತ್ತೆ ಏನು ಸಮಪಾಲು ಸಮಬಾಳಿನ ಸಂವಿಧಾನದಲ್ಲಿ ಆಶಯ ಕೊಟ್ಟಿದೆ. ವಿವಿಧತೆಯಲ್ಲಿ ಏಕತೆ ಸಾರುವ ಈ ದೇಶದಲ್ಲಿ ವಿವಿಧ ಜಾತಿಯ ವಿವಿಧ ಭಾಷೆ ಮಾಡುವ ಭಾಷೆ ಮಾತಾಡುವ ಸಮುದಾಯಗಳಿವೆ. ಅವರು ಎಲ್ಲರ ಒಂದು ಹಿತವನ್ನು ಕಾಪಾಡುವ ಏಕೈಕ ಪಕ್ಷ ಇದರದ್ದೆ ಕಾಂಗ್ರೆಸ್ ಪಕ್ಷ ಮಾತ್ರ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವರಲ್ಲಿ ಈ ಭಾಗದಲ್ಲಿ ಆಗಬೇಕಾದ್ರೆ ಕಲ್ಲಡ್ಕ ಪ್ರಭಾಕರ್ ಭಟ್ರಿಗೆ ನಮಸ್ಕಾರ ಹಾಕಿ ಬರಬೇಕು, ಅವನಿಗೆ ಸೀಟ್ ಸಿಗತ್ತೆ ವಲಯದಲ್ಲಿ. ಹಾಗೇನು ನಮ್ಮಲ್ಲಿಲ್ಲ. ಜನಾರ್ದನ್ ಭಂಡಾರ್ಕರ್ ಅವರೇ, ಎಲ್ಲೋ ಒಂದು ಕಡೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇದ್ರು ಕೂಡ ಅಧಿಕಾರ ಸಿದ್ದರಾಮಯ್ಯನವರ ಕೈಯಲ್ಲಿಲ್ಲ. ಸಿದ್ದರಾಮಯ್ಯ ಅವರು ಕೂಡ ಪರಿಪೂರ್ಣವಾಗಿ ಸ್ವತಂತ್ರರಲ್ಲ ಅಧಿಕಾರ ನಡೆಸೋದಕ್ಕೆ. ಒಂದು ಕುಟುಂಬ ರಾಜಕಾರಣ ಏನು, ಒಂದು ಇಡೀ ಕುಟುಂಬ ಇಡೀ ದೇಶದಲ್ಲಿ ಕಾಂಗ್ರೆಸ್ ಅನ್ನ ಹಿಡಿದಲ್ಲಿ ಇಟ್ಕೊಂಡಿದೆ ಅನ್ನುವಂಥದ್ದು ಇಡೀ ಜನರಿಗೆ ಗೊತ್ತಿರುವ ವಿಚಾರ. ಆ ವಿಚಾರವನ್ನು ಗೊತ್ತಿದ್ದು ಕೂಡ ನೀವು RSS BJP ಅನ್ನ ಆಳ್ತಾ ಇದೆ ಅನ್ನುವಂತ ನೈತಿಕತೆ ಕಾಂಗ್ರೆಸ್. ಅಲ್ಲ ಈಗ ಪಕ್ಷಗಳ ಪ್ರಶ್ನೆ ಕೇಳಿದ್ರು ಅವರು. RSS ನ ಬಗ್ಗೆ ಇಲ್ಲಿ ಉಲ್ಲೇಖ ಮಾಡುವ ಅಗತ್ಯ ಇಲ್ಲ, ಅಗತ್ಯ ಇಲ್ಲ. ನೀವು ಕಲ್ಲಡ್ಕ ಪ್ರಭಾಕರ್ ಭಟ್ರು ಅಥವಾ ಬೇರೆ ಬೇರೆ ಹೆಸರು ಹೇಳ್ತೀರಿ, ದಯಮಾಡಿ ಅದನ್ನು ಹೇಳಬೇಡಿ. ನಿಮ್ಮ ಸಿದ್ಧಾಂತ ನಮ್ಮ ನೀವು RSS ಅಲ್ಲಿ ಯಾವತ್ತು BJP ಏನಿದೆ ಜನಾರ್ದನ್ ಭಂಡಾರ್ಗೆ ಎಷ್ಟು ಗೊತ್ತಿಲ್ಲ ಗೊತ್ತಿಲ್ಲ. ಆದರೆ ಉಡುಪಿಯಲ್ಲಿ ಕಾಂಗ್ರೆಸ್ ಹೇಗಿದೆ ಅಂತ ಹೇಳ್ತೇನೆ. ಡೆಲ್ಲಿಯಿಂದ ಓಸ್ಕರ್ ಫೆರ್ನಾಂಡಿಸ್ ಹೊರಟುಕೊಳ್ಳೆ ಇವರು ಉಡುಪಿಯಲ್ಲಿ ಜಾಗಟೆ ಬಡಿತಾರೆ, ಟೈಮ್ 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 ಬಡಿತಾರೆ. ಜನಾರ್ದನ್ ಭಂಡಾರ್ಕರ್ ಸಹಿತ ಎಲ್ಲರೂ ಓಸ್ಕರ್ನ ಸುತ್ತ ಮುತ್ತಿಗೆ ಹಾಕಿದರು. ಯಾವಾಗದವರೆಗೆ? ಓಸ್ಕರ್ ಫೆರ್ನಾಂಡಿಸ್ ಉಡುಪಿಯನ್ನು ಬಿಡೋವರೆಗೆ. ಬಿಟ್ಟುಕೊಳ್ಳೆ ಇವರೊಂದು ಕಡೆ, ಅವರೊಂದು ಕಡೆ, ಅವರೊಂದು ಕಡೆ, ಇವರೊಂದು ಕಡೆ. ಇವರ ರಾಜಕೀಯ ಆ ಥರ. ಭಾರತೀಯ ಜನತಾ ಪಾರ್ಟಿಯಲ್ಲಿ ವ್ಯವಸ್ಥಿತವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಪದಾಧಿಕಾರಿಗಳಾಗ್ತೇವೆ. ನಮ್ಮಲ್ಲಿ ಯಾವುದೇ ಮೂರು ವರ್ಷ ಆರು ವರ್ಷ ಎಷ್ಟಿದೆಯಲ್ಲ ಇವರಲ್ಲಿ, ಯಾರು ನೋಡಲಿ ಅಧ್ಯಕ್ಷ? ಪ್ರತಿ ಟೈಮ್ ಚೇಂಜ್ ಆದಾಗ ಅಧ್ಯಕ್ಷ ತೋರಿಸಿ. ಆಯಿತು, ಕಾಂಗ್ರೆಸ್ನ ಅಧ್ಯಕ್ಷರ ಲಿಸ್ಟ್ ತೆಗಿರಿ, ರಾಷ್ಟ್ರೀಯ ಅಧ್ಯಕ್ಷರದ್ದು ಎಲ್ಲ ಒಂದು ಎರಡು ಕಡೆ ಯಾರು ಮಿಡ್ಲಲ್ಲಿ ಅರ್ಜೆಂಟ್ಗೆ ಯಾರಿಗೆ ಮಾಡಲಿಕ್ಕಾಗಲ್ಲ ಬಿಟ್ಟರೆ ಎಲ್ಲ ಅವರ ಕುಟುಂಬದವ್ರು ಸ್ವಂತದವ್ರು ಯಾವುದು ಬೇರೆ ಯಾರಾಗಿದ್ದಾರೆ? ಕಾಂಗ್ರೆಸ್ ಈಗಿನ ಅಧ್ಯಕ್ಷರು ಯಾರು? ಮುಂದಿನ ಅಧ್ಯಕ್ಷರು ಯಾರು? ಅದರ ಮುಂದಿನ ಅಧ್ಯಕ್ಷ ನಾನು ಇವತ್ತೇ ಬರೆದಿರ್ತೇನೆ. ಭಾರತೀಯ ಜನತಾ ಪಾರ್ಟಿಲಿ ಮೊನ್ನೆವರೆಗೆ ಅಮಿತ್ ಶಾ ಅಧ್ಯಕ್ಷ ಅಂತ ಯಾರಿಗೂ ಗೊತ್ತಿಲ್ಲ. ಅದಕ್ಕಿಂತ ಮೊದಲು ನಿತಿನ್ ಗಡ್ಕರಿ ಯಾವುದು ಯಾರಿಗೂ ಗೊತ್ತಿದ್ದ? ಮುಂದೆ ಯಾರು ಅಧ್ಯಕ್ಷ ನಮ್ಗೆ ಗೊತ್ತಿದೆಯಾ? ಗೊತ್ತಿಲ್ಲ. ನಾನು ಹೇಳ್ತೇನೆ, ಕಾಂಗ್ರೆಸ್ ಮುಂದಿನ ಅಧ್ಯಕ್ಷ ರಾಹುಲ್ ಗಾಂಧಿ ನಮ್ಮ ಅಧ್ಯಕ್ಷ ಅಂತ ಹೇಳಿ ನೋಡಿ. ಇವರು ನಾನು ಹೇಳೋದು ಪ್ರಜಾಪ್ರಭುತ್ವ ವ್ಯವಸ್ಥೆ ಜೊತೆ ಭಾರತೀಯ ಜನತಾ ಪಾರ್ಟಿಲಿ ಆಂತರಿಕ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದ್ದಾಗೆ ಕಾಂಗ್ರೆಸ್ನಲ್ಲಿಲ್ಲ. ಎರಡನೇದು ಇವತ್ತು ಜನಾರ್ದನ್ ಭಂಡಾರ್ಕರ್ ಹೇಳ್ಬೋದು ನಮ್ಮಲ್ಲಿ ಸಂಘ BJP ಹುಟ್ಟಿಕೊಂಡದೇ ಒಂದು ಸಂಘದ ಒಂದು ಇದರಿಂದ. ಆದ್ದರಿಂದ ನಮಗೆ ಎಲ್ಲೋ ಒಂದು ಕಡೆ ಹೇಳೋರು ಕೇಳೋರು ಇದ್ದಾರೆ, ಆದರೆ ಅವರು ನಮಗೆ ಡೈರೆಕ್ಷನ್ ಕೊಡೋದಿಲ್ಲ. ಏನು ಹೇಳ್ತಾರೆ ನಮಗೆ? ಕೆಲವೊಂದು ಬುದ್ಧಿವಾದ ಹೇಳ್ತಾರೆ, ಕೆಲವೊಂದು ಹೀಗೀಗೆ ಮಾಡಿ ಅಂತ ಹೇಳ್ತಾರೆ. ಬಿಟ್ಟರೆ ನಮ್ಮಲ್ಲಿ ಈ ಪದ್ಧತಿ ಇಲ್ಲ.
ಇವರಲ್ಲಿ ಹೇಗಿದೆ ಆ ಪದ್ಧತಿ ಇಲ್ಲ. ಆಂತರಿಕ ಪ್ರಜಾಪ್ರಭುತ್ವ ಇದ್ರೆ ಅದು ಭಾರತೀಯ ಜನತಾ ಪಾರ್ಟಿಲಿ ಮಾತ್ರ, ಖಂಡಿತ ಕಾಂಗ್ರೆಸ್ ಅಲ್ಲಿಲ್ಲ. ಜನಾರ್ದನ್ ಭಂಡಾರ್ಕರ್ ಅವರು ಅವ್ರು ಹೇಳ್ತಾರೆ ಎಲ್ಲೊಂದು ಕಡೆ ನೀವು ಹೇಳಿದಾಗ ಆರ್ ಎಸ್ ಎಸ್ ರೂಲ್ ಮಾಡ್ತದೆ ಅಂತಂದ್ರೆ ಯಾವ್ದು ಆರ್ ಎಸ್ ಎಸ್ ನ ಹಿರಿಯರು ಬಂದು ಅಲ್ಲಿ ಅಧಿಕಾರದಲ್ಲಿ ಕೂತ್ಕೊಳ್ಳೋದಿಲ್ಲ, ಅವ್ರು ಮಾರ್ಗದರ್ಶನ ಮಾತ್ರ ಮಾಡ್ತಾರೆ. ಆದ್ರೆ ನಿಮ್ಮಲ್ಲಿ ಹಾಗಲ್ಲ, ನಿಮ್ಮ ಒಂದು ಕುಟುಂಬವೇ ಅಧಿಕಾರದಲ್ಲಿರುತ್ತೆ, ಅವರು ಅಧಿಕಾರವನ್ನು ಅನುಭವಿಸ್ತಾರೆ, ಉಳಿದವರಿಗೆ ಸಿಗುವ ಅಧಿಕಾರವನ್ನು ಕೂಡ ಅವರೇ ಅನುಭವಿಸ್ತಾರೆ, ಅವರ ಹಿಡಿದಲ್ಲೇ ಇರ್ತದೆ ಅಂತ ಏನ್ ಹೇಳ್ತೀರಾ ನೀವು? ಹಾಗೆ ಅದು ತಪ್ಪು ಗ್ರಹಿಕೆ. ಇವತ್ತು ಹೈಕಮಾಂಡ್ ಅಂತ ಎಲ್ಲ ಪಕ್ಷಗಳಲ್ಲಿ ಇದೆ, ಮನೆಯಲ್ಲಿ ಒಬ್ಬರು ಯಜಮಾನ ಇದ್ದಾರೆ, ಯಜಮಾನ ಇರ್ತಾರೆ ಮನೆಯಲ್ಲಿ. ಒಪ್ಕೊಳ್ಳಿ ಬಾರ ನೀವು ಹೇಳ್ಬೇಕು. ಜವಾಹರ್ಲಾಲ್ ನೆಹರು ನಡ್ಕೊಂಡು ಬಂದ ನಿಮ್ದು ಎಲ್ಲಾ ಕಡೆಯಲ್ಲಿ ಕೂಡ ಇರ್ತಾರೆ, ಎಲ್ಲಾ ಕಡೆಯಲ್ಲಿ ಅವರ ಮಕ್ಕಳಿಗೆ. ಇವತ್ತು ಪ್ರಮೋದ್ ಮಹಾಜನ್ ಆಗ್ಲಿ, ಪ್ರಮೋದ್ ಮಹಾಜನ್ ಮನೆಯವರಾಗ್ಲಿ ಪಾರ್ಟಿ ನಡೆಸ್ತಾ ಇಲ್ಲ. ಅಲ್ಲ ಕಾಂಗ್ರೆಸ್ ಅದಕ್ಕೆ ಕಾರಣ ಇದೆ, ಅದಕ್ಕೆ ಕಾರಣ ಇದೆ. ಈ ದೇಶದ ಏನು ಸ್ವಾತಂತ್ರ್ಯ ಚಳವಳಿಯಲ್ಲಿ ಮೋತಿಲಾಲ್ ನೆಹರು ಅವರು ಕೆಲಸ ಮಾಡಿದವರು, ಜವಾಹರ್ಲಾಲ್ ನೆಹರು ಕೆಲಸ ಮಾಡಿದ್ದಾರೆ, ಕುಟುಂಬದ ಸಂತಾನ ಇರ್ಬೋದ್ರಿ. ಅವ್ರು ಅವ್ರು ಕೂಡ ತಮಗೆ ಇರುವ ಆಸೆಯನ್ನು ಕೂಡ ಕಳ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಈ ದೇಶ ಅವರ ಮೇಲೆ ಒಂದು ಈ ದೇಶ ಅವರನ್ನು ಜನ ಅವರನ್ನು ಆಯ್ಕೆ ಮಾಡಿದ್ದು ಇವೆಲ್ಲ ಆಯ್ಕೆ ಮಾಡಿದ್ರು. ಅವರು ಆಸ್ತಿ ಪಾಸ್ತಿ ಕಳ್ಕೊಂಡಿದ್ದಾರೆ ಅನ್ನೋ ಕಾರಣಕ್ಕೆ ಅವರು ಇಡೀ ವಂಶಕ್ಕೆ ಭಾರತೀಯರು ಜೀವಮಾನ ಪರ್ಯಂತ ಸ್ವಾತಂತ್ರ್ಯ ಅಲ್ವಾ. 1857 ಮೊದಲನೇ ಸ್ವಾತಂತ್ರ್ಯ ಸಂಗ್ರಾಮ ಆಗುವಾಗ ಅದೆಷ್ಟೋ ಸಣ್ಣ ಸಣ್ಣ ಯುವಕರು ಸತ್ತರಲ್ಲ, ಆ ಒಂದು ಯುವಕರ ಹೆಸರನ್ನ ಇವರು ಪಠ್ಯ ಪುಸ್ತಕದಲ್ಲಿ ಶಾಶ್ವತ ಇರುವ ಹಾಗೆ ಅಥವಾ ಅವ್ರ ಹೆಸರಲ್ಲಿ ಯಾವ್ದಾದ್ರು ಮಾಡಿದ್ರ ಖಾಲಿ ಮಾಡಿದ್ ಯಾವ್ದು? ರಾಹುಲ್ ಗಾಂಧಿ, ರಾಜೀವ್ ಗಾಂಧಿ, ಮತ್ತೆ ಇಂದಿರಾ ಗಾಂಧಿ, ಮತ್ತೆ ಜವಾಹರ್ಲಾಲ್. ಇವರ ಮೂರು ಹೆಸರನ್ನು ಇಡೀ ದೇಶದಲ್ಲಿ ಇದ್ದ ರಸ್ತೆಗೆ ಇದ್ದ ತಪ್ಪು ಏನಾಯ್ತು? ತಪ್ಪಲ್ಲ ತಪ್ಪಲ್ಲ. ಇಂದಿರಾ ಗಾಂಧಿ ಅವ್ರು ಕೆಲಸ ಮಾಡ್ಲಿಲ್ಲ, ತಪ್ಪೇನಿಲ್ಲ ಸ್ವಾಮಿ. ಇಡೀ ದೇಶದ ಜನರ ಆರ್ಥಿಕತೆ ಸಾಮಾಜಿಕ ನ್ಯಾಯವನ್ನು ಕೊಟ್ಟದ್ದು ಇಂದಿರಾ ಗಾಂಧಿ. ಹಾಕಿದ್ದು ನೋಡಿ, ನಾನು ತಪ್ಪೇಳಿದಲ್ಲ. ಇನ್ನೂ ಎಷ್ಟೋ ಲಕ್ಷಗಟ್ಟಲೆ ಜನ ಇದ್ದಾರೆ, ಇವ್ರು ಮೂರೇ ಜನ ಅಲ್ಲ ಅಂತ ಹೇಳುದು. ಇವ್ರದ್ದು ಮೂರೇ ಜನ ಸ್ವಾತಂತ್ರ್ಯಕ್ಕೆ ಜವಾಹರ್ಲಾಲ್ ನೆಹರು ಸಾಯಲಿಲ್ಲ, ಇಂದಿರಾ ಗಾಂಧಿ ಸಾಯಲಿಲ್ಲ, ರಾಹುಲ್ ರಾಜೀವ್ ಗಾಂಧಿ ಸಾಯಿಲ್ಲ. ಸ್ವಾತಂತ್ರ್ಯಕ್ಕೆ ಸತ್ತ ಅದೆಷ್ಟೋ ಜನರಿದ್ದಾರೆ, ಅವರನ್ನು ಇಲ್ಲಿ ಎಲ್ಲಿ ನೆನ್ಪಿಟ್ರಿ ಇವರು ಇಟ್ರ? ಅಂಬೇಡ್ಕರ್ ವಿಚಾರ ಮಾತಾಡ್ತಾರಲ್ಲ, ಅಂಬೇಡ್ಕರ್ಗೆ ಡೆಲ್ಲಿಯಲ್ಲಿ ಇವರು ಸುಡ್ಲಿಕ್ಕೆ ಬಂದ್ರ ಬಿಟ್ರ? ಅಂಬೇಡ್ಕರ್ ಟಿಕೆಟ್ ಕೊಟ್ರಿ ಎರಡು ಸರಿ. ಅಂಬೇಡ್ಕರ್ ಅನ್ನ ಇಂಡಿವಿಜುವಲ್ ಅವರು ಇಂಡಿಪೆಂಡೆಂಟ್ ನಿಂತಾಗ ನೀವು ಸೋಲ್ತಿಲ್ವಾ? ಸ್ವತಃ ಜವಾಹರ್ಲಾಲ್ ನೆಹರು ಬಂದು ಕಾಂಗ್ರೆಸ್ ಇಂದ ಬಂದು ಸೋಲ್ತಿಲ್ವಾ? ಇದು ಇತಿಹಾಸ ಮರೀಲಿಕ್ಕೆ ಉಂಟಾ? ಅಂಬೇಡ್ಕರ್ ಹೆಸರು ಹೇಳ್ತಾರಲ್ಲ ಇವರು. ಅಲ್ಲ, ಆಯಾ ಸಮಯದಲ್ಲಿ ರಾಜಕೀಯ ಸ್ಥಿತ್ಯಂತರಗಳು ನಡೀತವೆ, ಕಾಂಗ್ರೆಸ್ ಯಾವಾಗಲೂ ಹೊಂದಿಕೊಂಡು ಹೋಗ್ತದ ಅನ್ನೋದು ನಮ್ಮ ಪ್ರಶ್ನೆ. ಅದೇ ರಾಜಕೀಯ ಸ್ಥಿತ್ಯಂತರ, ರಾಜಕೀಯ ಸ್ಥಿತ್ಯಂತರಗಳು ಆಗಾಗ ನಡೀತದೆ, ಕಾಲ ನಿರ್ಧರಿಸದೆ ನಾವು ನಿರ್ಧರಿಸುವಂತಹ ವಿಚಾರ. ನೀವು ಅಂಬೇಡ್ಕರ್ ವಿಚಾರವನ್ನ ಇಟ್ಕೊಂಡು ಈಗಲೂ ಕೂಡ ಏನು ದಲಿತರ ಮಾಡ್ತೀರಾ? ನೀವು ರಾಜಕೀಯವನ್ನ ಮಾಡ್ತೀರಾ? ಅದೇನು ದಲಿತರಿಗೆ ಚಂಡೀಗಢದಲ್ಲಿ ಏನ್ ಮಾಡಿದ್ರು ಗೊತ್ತು? ಚಂಡೀಗಢದಲ್ಲಿ ಗೊತ್ತು, ನಾಲ್ಕು ಜನರಿಗೆ ಚಡ್ಡಿಯಲ್ಲಿ ನಿಲ್ಸಿ ಹೊಡೆದದ್ದು. ಇವತ್ತು ಗುಜರಾತ್ ನಲ್ಲಿ ಯಾವ ರೀತಿಯಲ್ಲಿ ಧರ್ಮವನ್ನ ಏನು ಕೆಲಸ ಮಾಡ್ತಾರೆ ಆ ಹರಿಜನರ ಮೇಲೆ, ಆ ಒಂದು ದಲಿತರ ಮೇಲೆ ಅನಾಚಾರ ಮಾಡಿದ್ರು ಗುಜರಾತ್ ನಲ್ಲಿ. ನಾವು ದಲಿತರಿಗೆ ಏನು ಮಾಡಿದ್ರು? ಒಬ್ಬ ದಲಿತ ನಾಯಕನಿಗೆ ನೀವು ಕೊಟ್ಟ ಅವಮಾನೀಯ ಹಿಂಸೆ, ಮಾನಸಿಕ ಹಿಂಸೆ ಅಂಬೇಡ್ಕರ್ ಕೊಟ್ಟಿರಲ್ಲ, ಅದನ್ನ ಈ ದೇಶದ ದಲಿತರು ಮರೀಲಿಕ್ಕಿಲ್ಲ. ಭಂಡಾರ್ಕರ್ರೆ ಅದನ್ನು ಈ ದೇಶದಲ್ಲಿ ಮರೀಲಿಲ್ಲ. ನೀವು ಖಾಲಿ ದಲಿತರಿಗಲ್ಲ, ಸಿಕ್ಕರ ಮಾರಣ ಮಾಡಿದ್ರಿ, ಒಂದೆರಡು ಸಿಕ್ಕರನ್ನು ಕೊಂದ್ರ. ಅಯ್ಯೋ, 2002 ಏನು ಇದು ಗೋದ್ರ ಪ್ರಕರಣ ಇರ್ಬೋದು, ಅದು ಸಾವಿರಾರು ಜನರ ಮುಸ್ಲಿಮರನ್ನು ಮಾರಣ ಹೋಮ ಇರ್ಬೋದು, ಇದೇ ಅಲ್ವಾ ರಾಜಕೀಯದಿದು? ನಮ್ಗೂ ಗೊತ್ತಿಲ್ಲ ಮಾತಾಡ್ಲಿಕ್ಕೆ. ಬೇಕಾದಷ್ಟು ಕೊನೆಯದಾಗಿ ಜನಾರ್ದನ್ ಭಂಡಾರ್ಕರ್ ಅವರೇ, ಪಕ್ಷಾಂತರ ಮಾಡ್ತಾ ಇರುವಂತಹ ರಾಜಕಾರಣಿಗಳ ಬಗ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಪಕ್ಷಾಂತರ ಮಾಡುವ ರಾಜಕಾರಣಿಗಳು ತಮ್ಮ ಸಿದ್ಧಾಂತ ಒಪ್ಪಿ, ಅವರ ಮನಸ್ಸಿಗೆ ಒಪ್ಪಿ ರಾಜಕೀಯ ಒಂದು ಮಾನವ ಅಲ್ಲಿ ಪಕ್ಷ ಅಲ್ಲಿ ನನಗೆ ಸ್ಥಾನಮಾನ ಕೊಡ್ತಾರೆ ಎಂಬ ಒಂದೇ ಒಂದು ಇದಕ್ಕೆ ದೃಷ್ಟಿಯಲ್ಲಿ ತನ್ನನ್ನು ನಂಬಿದ ಕಾರ್ಯಕರ್ತರನ್ನು ಧಿಕ್ಕರಿಸಿ ಅವರು ಹೋಗುದಲ್ಲ, ಹೋಗುದುಂಟಲ್ಲ, ಅದು ಒಬ್ರು ಹೇಳಿದರು, ಅದನ್ನೇ ನಾನು ಪುನಃ ಹೇಳಬೇಕಾಗ್ತದೆ. ಜಯಪ್ರಕಾಶ್ ಹೆಗಡೆಯವರು ತನ್ನ ಕಾರ್ಯಕರ್ತರ ಪಡೆಯೊಂದಿಗೆ ಸೇರ್ತಾ ಇದ್ದಾರೆ, ಇದು ಜನಾರ್ದನ್ ಭಂಡಾರಕ್ಕೆ ಎಷ್ಟು ಗೊತ್ತಿದೆ ಗೊತ್ತಿಲ್ಲ. ಅವರ ಒಟ್ಟಿಗೆ ಎಷ್ಟು ಜನ ಕಾಂಗ್ರೆಸ್ಸಲ್ಲಿ ಸೇರಿದರು, ಅವರು ಇಂಡಿಪೆಂಡೆಂಟ್ ಹೋಗೋ ಸೇರಿದರು, ಅದಕ್ಕಿಂತ ಜಾಸ್ತಿ ಜನ ಮುಂದಿನ ದಿನದಲ್ಲಿ
ನಾಳೆ ಎಲ್ಲ ನಾಡೋದು ಜಯಪ್ರಕಾಶ್ ಶೆಟ್ಟಿ ಒಬ್ಬರೇ ಸೇರ್ತಾರೆ ಬೆಂಗಳೂರಲ್ಲಿ, ಮುಂದಿನ ದಿನಗಳಲ್ಲಿ ಉಡುಪಿಯಲ್ಲಿ ಮತ್ತು ಚಿಕ್ಕಮಗಳೂರು ಕ್ಷೇತ್ರ ಅವರ ಎಷ್ಟು ಜನ ಬೆಂಬಲಿಗರಿದ್ದಾರೆ, ಎಷ್ಟು ಜನ ಅವರ ಫಾಲೋವರ್ಸ್ ಇದ್ದಾರೆ, ಎಷ್ಟು ಜನ ಅವರ ಅಭಿಮಾನಿಗಳಿದ್ದಾರೆ, ಅವರೆಲ್ಲರೂ ಭಾರತೀಯ ಜನತಾ ಪಾರ್ಟಿಗೆ ಸೇರುವಂಥ ಕಾರ್ಯಕ್ರಮ ಆಗ್ತಾಯಿದೆ. ಒಂದು ಎರಡನೇದಾಗಿ ನೀವು ಕೇಳಿದ್ದು ಅವರವರ ಸಿದ್ಧಾಂತಗಳು ಅಂತೇಳಿ ನೋಡಿ, ನಾನು ಆಗಲೇ ಹೇಳಿದೆ ರಾಜಕೀಯದಲ್ಲಿ ಈ ಪಾರ್ಟಿ ಆ ಪಾರ್ಟಿಗೆ ಹೋಗಬಾರ್ದು ಅನ್ನುವ ಒಂದು ವ್ಯವಸ್ಥೆ ಇಲ್ಲ, ಅದಕ್ಕೊಂದು ಕಾನೂನು ಬೇಕು. ನಾನು ಹೇಳೋದು ಅಥವಾ ಒಂದು ಪಾರ್ಟಿಯಿಂದ ಬಿಟ್ಟು ಇನ್ನೊಬ್ಬ ಪಾರ್ಟಿಯಿಂದ 6 ವರ್ಷ ಅವ ಸದಸ್ಯನಾಗಿ ಈ ದೇಶದಲ್ಲಿ ಇಲ್ಲ ಅದು. ಆದ್ದರಿಂದ ಅದರ ಬಗ್ಗೆ ನಾವು ಮಾತಾಡಲಿಕ್ಕೂ ಆಗೋದಿಲ್ಲ, ಮಾತಾಡಬಾರ್ದು, ಮಾತಾಡಲಿಕ್ಕೆ ಆಗೋದಿಲ್ಲ. ಸಿದ್ಧಾಂತದ ಬಗ್ಗೆ, ಸಿದ್ಧಾಂತ ಯಾರು ಯಾವ ಪಾರ್ಟಿಗೆ ಬಿಟ್ಟು ಇನ್ನೊಂದು ಪಾರ್ಟಿಗೆ ಹೋಗ್ತಾನ ಆ ಪಾರ್ಟಿ ಅವ ಆಲೋಚನೆ ಮಾಡಬೇಕು. ನಮ್ಮ ಸಿದ್ಧಾಂತ ಏನು, ನಮ್ಮ ಪಕ್ಷದ ಸಿದ್ಧಾಂತವನ್ನು ಒಪ್ಪಿಕೊಂಡು ಬರೋರನ್ನು ನಾವು ಸೇರಿಸ್ಕೊಳ್ತೇವೆ, ಖಂಡಿತ ಸೇರಿಸ್ಕೊಳ್ತೇವೆ. ನಮ್ಮ ಪಕ್ಷದ ಸಿದ್ಧಾಂತವನ್ನು ಒಪ್ಪಿಕೊಂಡು ನಾವು ಸೇರ್ತೇವೆ. ಬಂದ ನಂತರ ಗೌರವಯುತವಾಗಿ ನೋಡಿಕೊಳ್ಳೋ ಜವಾಬ್ದಾರಿ ಭಾರತೀಯ ಜನತಾ ಪಾರ್ಟಿ. ಎಸ್, ಧನ್ಯವಾದಗಳು ಜನಾರ್ದನ್ ಭಂಡಾರ್ಕರ್ ಅವರೇ, ಕೊಯಿಲಡಿ ಸುರೇಶ್ ನಾಯ್ಕ ಅವರೇ, ಇಷ್ಟು ಹೊತ್ತು ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ತುಂಬ ಹೃದಯ ಧನ್ಯವಾದಗಳು. ಎಸ್, ಪಕ್ಷಾಂತರ ಪರ್ವ ನಡೀತಾ ಇದೆ, ಇದು ಎಲ್ಲಿಯವರೆಗೆ ಹೋಗಿ ತಲುಪ್ತದೆ ಅನ್ನುವಂಥದ್ದು ಈಗ ಜನ ಈ ನಾಟಕವನ್ನು ಕಾದು ನೋಡ್ತಾ ಇದ್ದಾರೆ ಅಂತ ಹೇಳಬಹುದು. ಮುಂದಿನ ಚುನಾವಣೆಯ ಒಳಗಡೆ ಎಷ್ಟು ರಾಜಕಾರಣಿಗಳು ಎಷ್ಟು ಪಕ್ಷವನ್ನು ಬದಲಾಯಿಸ್ತಾರೆ ಅನ್ನುವಂಥದ್ದು ಈಗ ಸದ್ಯ ಜನರ ಮುಂದಿರುವಂಥ ಪ್ರಶ್ನೆ. ಈ ಎಲ್ಲ ನಿಟ್ಟಿನಲ್ಲಿ ತಮ್ಮ ಸ್ವಸಿದ್ಧಾಂತವನ್ನು ಉಳಿಸಿಕೊಂಡು ಮುಂದಿನ ದಿನಗಳಲ್ಲಿ ಪಕ್ಷಾಂತರವನ್ನು ಹೊರತುಪಡಿಸಿ ಜನರ ಸೇವೆಯನ್ನು ಮಾಡೋದಕ್ಕೆ ಜನನಾಯಕರು ಸಿದ್ಧವಾಗಲಿ ಅನ್ನುವಂಥದ್ದು ನಮ್ಮ ಆಶಯ ಕೂಡ. ಇಲ್ಲಿಗೆ ಪಕ್ಷಾಂತರ ಪರ್ವ ವಿಶೇಷ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತೆ. ನಿರಂತರ ಸುದ್ದಿ ಮನರಂಜನೆಗಾಗಿ ವೀಕ್ಷಿಸ್ತಾ ಇರಿ ಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ಧಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೆಟ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ.